ವೀಕ್ಷಕರೇ, ತುಮಕೂರು ಜಿಲ್ಲೆಯಲ್ಲಿ, ತುಮಕೂರು ನಗರದಲ್ಲಿ 35 ವಾರ್ಡ್ಗಳಿದ್ದಾವೆ. 35 ವಾರ್ಡ್ಗಳ ಪೈಕಿ ಬಹುತೇಕ ಎಲ್ಲ ವಾರ್ಡ್ಗಳು ಒಂದು ರೀತಿಯ ಸುಸಜ್ಜಿತವಾದಂತಹ ನಿರ್ಮಾಣ ಆಗ್ತಾ ಇದೆ. ಅದು ಆ ಪುರಪುತ್ರಿಗಳ ಒಂದು ಪ್ರಭಾವದಿಂದಾಗಿ, ಪುರಪಿತೃಗಳ ಒಂದು ಕಾರ್ಯಕ್ಷಮತೆಯಿಂದಾಗಿ. ಸೊ ಹಾಗಾಗಿ ಕಾರ್ಯಕ್ಷಮತೆಯಿಂದ ಬಂದ ತಕ್ಷಣ ಎಲ್ಲೆಲ್ಲಿ ಎಲ್ಲೆಲ್ಲಿ ವಾರ್ಡ್ಗಳು ಅಭಿವೃದ್ಧಿ ಆಗಿದ್ದಾವೆ ನಿಮಗೂ ಗೊತ್ತೇ ಇದೆ. ತುಮಕೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಸೊ ಸಾಕಷ್ಟು ಅನುದಾನಗಳು ಕೂಡ ಬರ್ತಾ ಇದ್ದಾವೆ. ಸ್ಮಾರ್ಟ್ ಅಂತಂದ್ಮೇಲೆ ಹೆಂಗಿರಬೇಕು ನಾವು? ಹಾಗೆಯೇ ಸ್ಮಾರ್ಟ್ ಆಗಿರಬೇಕು, ಜೊತೆಗೆ ಅಲ್ಲಿನ ಕಾರ್ಪೊರೇಟರ್ ಕೂಡ ತುಂಬಾ ಸ್ಮಾರ್ಟ್ ಆಗಿರಬೇಕಾಗುತ್ತೆ. ಇವತ್ತು ನಮ್ಮ ಜೊತೆ ಒಬ್ಬ ಸ್ಮಾರ್ಟ್ ಕಾರ್ಪೊರೇಟರ್ ಇದ್ದಾರೆ. 27ನೇ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯ ಆಗಿರುವಂತಹ ಚಂದ್ರಕಲಾ ಪುಟ್ಟರಾಜ್ ಅವರು, ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಹಾಗೆಯೇ ವಾರ್ಡ್ನಲ್ಲಿ ಆಗಿರುವಂತಹ ಇದುವರೆಗೂ ಸಮಸ್ಯೆಗಳು ಅಥವಾ ಆ ಸಮಸ್ಯೆಗಳಿಗೆ ಏನು ಪರಿಹಾರ ಕಂಡುಕೊಂಡಿದ್ದಾರೆ, ಪಾಲಿಕೆ ವತಿಯಿಂದ ಯಾವ ರೀತಿ ಸಪೋರ್ಟ್ ಇದೆ ಶಾಸಕರಿಂದ ಸಂಸದರಿಂದ, ಜೊತೆಗೆ 27ನೆಯ ವಾರ್ಡ್ನ ಸನ್ಮಾನ್ಯ ನಾಗರಿಕರು ಯಾವ ರೀತಿ ಎಲ್ಲರೂ ಕೂಡ ಇದ್ದಾರೆ, ಸೊ ಯಾವ ರೀತಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಸೊ ಹೀಗೆ ಕ್ಯಾಶುವಲ್ ಒಂದು ಟಾಕನ್ನು ಮಾತನಾಡ್ಕೊಳ್ತಾ ಹೋಗೋಣ. ಎಸ್ ಚಂದ್ರಕಲಾ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಎಸ್, ಮೊದಲನೇದಾಗಿ ಒಬ್ಬ ಮಹಿಳೆ ಒಂದು ವಾರ್ಡ್ನ ಕಾರ್ಪೊರೇಟರ್ ಆಗಿ ಆ ವಾರ್ಡ್ನ ಪ್ರತಿನಿಧಿಸ್ತಾರೆ ಅಂತಂದ್ರೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ, ಇತ್ತೀಚಿನ ದಿನಗಳಲ್ಲಿ ಅಲ್ವೇ? ಸೊ ಹಾಗಾಗಿ ಮಹಿಳೆ ಅಂದ ತಕ್ಷಣ ಶಕ್ತಿ ಸ್ವರೂಪಿಣಿ ಅಂತ ಹೇಳ್ತೀವಿ. ಒಂದು ಏನೇ ಕಾರ್ಯಕ್ಷಮತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ, ಅಂದ್ರೆ ಬ್ಯಾಲೆನ್ಸಿಂಗ್ ಆಗಿ. ಸೊ ಹಾಗಾಗಿ ನೀವು ಈ ಒಂದು ಹುದ್ದೆಗೆ ಅಥವಾ ಈ ಒಂದು ಕಾರ್ಪೊರೇಟರ್ ಆಗಿದ್ದು ಹೇಗೆ, ಸೊ ಏನು ಸ್ಫೂರ್ತಿ ಆಯಿತು ನಿಮಗೆ ಈ ಒಂದು ಕೆಲಸಕ್ಕೆ ಬರೋದಕ್ಕೆ, ಈ ಒಂದು ಗೆಲ್ಲೋದಕ್ಕೆ ಅಥವಾ ಈ ಒಂದು ಸೇವೆ ಮಾಡೋದಕ್ಕೆ ಅಂತ? ಸ್ಫೂರ್ತಿ ಆಗಿರೋದು ನಮ್ಮ ಯಜಮಾನರಿಗೆ ಸಮಾಜ ಸೇವೆ ಮಾಡಬೇಕು ಅನ್ನೋದು, ಜನ ಸೇವೆ ಮಾಡಬೇಕು ಅನ್ನೋದು ಇದ್ದು, ಅವರು ನಗರಸಭಾ ಸದಸ್ಯರಾಗಿದ್ದರು. ಅವರು ಅವರಿಂದ ನಮಗೆ ಸ್ಫೂರ್ತಿ, ನಮಗೂ ಸಹ ಜನ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತೇಳಿ ಸ್ಫೂರ್ತಿ. ಓಕೆ. ಈಗ ತುಂಬಾ, ಯಾಕೆಂದ್ರೆ ನಾವು ತುಮಕೂರು ಅಂತ ಹೇಳಿದ ತಕ್ಷಣ ಈಗಾಗಲೇ ಬೆಂಗಳೂರಿಗೆ ಹತ್ತಿರ ಇದೆ ತುಮಕೂರು ಜಿಲ್ಲೆ, ತುಮಕೂರು ನಗರದಿಂದ ತುಂಬಾ ಜನ ಬೆಂಗಳೂರಿಗೆ ಹೋಗ್ತಾರೆ. ಆಮೇಲೆ ನೀವು ಇರೋವಂಥ 27ನೇ ವಾರ್ಡ್ ಇರೋವಂಥ ಏರಿಯಾ, ತುಂಬಾ ಅಫಿಷಿಯಲ್ಸ್ ಇರೋವಂಥ ಜಾಗ, ಎಲ್ಲ ಥರ ವರ್ಗದವರು ಜನ ಇದ್ದಾರೆ. ಸೊ ಏನನ್ಸುತ್ತೆ ನಿಮಗೆ, ಒಬ್ಬ ವಾರ್ಡ್ನ ಕಾರ್ಪೊರೇಟರ್ ಆಗಿ ಮಹಾನಗರ ಪಾಲಿಕೆನ ಪ್ರತಿನಿಧಿಸ್ತಾ ಇದ್ದೀರಿ, ಏನನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಏನು, ಎಲ್ಲ ಎಜುಕೇಟೆಡ್ ಇದ್ದಾರೆ, ತುಂಬ ಸಹಕರಿಸ್ತಾ ಇದ್ದಾರೆ. ಕೆಲಸ ಇದು ಏನೇ ಸಮಸ್ಯೆ ಬಂದ್ರೂ ನಮ್ಮ ಗಮನಕ್ಕೆ ತರ್ತಾರೆ. ಕೆಲಸ ಸ್ವಲ್ಪ ನಿಧಾನ ಆದರೂ ಸಹಕರಿಸ್ತಾ ಇದ್ದಾರೆ, ಮಾಡಕ್ಕೆ ನಮಗೂ ಸಹ ಸ್ಫೂರ್ತಿ ಆಗಿದೆ ಅಂತ ಹೇಳಿ. ಓಕೆ ಮೇಡಮ್, ಇನ್ನು ಸಾಕಷ್ಟು ಅಭಿವೃದ್ಧಿ ವಿಚಾರಗಳು ಅಂತ ಹೇಳಿದಾಗ, ಆ ವಾರ್ಡಲ್ಲಿ ಹಾಗಾಯ್ತಂತೆ, ಈ ವಾರ್ಡ್ನಲ್ಲಿ ಇನ್ನೂ ಬಂದಿಲ್ಲ. ಯಾಕೆಂದ್ರೆ ಬೆಳೀತಾ ಇರೋವಂಥ ನಗರ ಆಗಿರೋದ್ರಿಂದ ಯಾವ್ಯಾವ ಊರಿನಿಂದನೂ ಯಾವ್ಯಾವ ಜಿಲ್ಲೆಯಿಂದನೂ ತುಂಬ ಜನ ಬಂದು ತುಮಕೂರನ್ನ ಆಶ್ರಯಿಸ್ಕೊಳ್ತಾರೆ, ಇಲ್ಲಿಂದ ಬಾಡಿಗೆ ಮನೆ ಇಟ್ಟುತ್ತಾರೆ, ನಿಮ್ಮ ಇರೋವಂಥ ವಾರ್ಡಲ್ಲೂ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಅಂದರೆ ಒಂದು ರೀತಿಯ ಹೆಂಗೆಂದ್ರೆ ಸಹಕಾರ, ಕೋಆಪರೇಷನ್ ಮತ್ತು ಕೋಆರ್ಡಿನೇಷನ್ ಎಲ್ಲ ಕಡೆ ಇದ್ದೇ ಇರಬೇಕಾಗುತ್ತೆ. ಸೊ ನಿಮಗೆ ನಾಗರಿಕರಾಗಿರಬಹುದು ಅಥವಾ ಅಲ್ಲಿನ ಸೀನಿಯರ್ಸ್ ಆಗಿರಬಹುದು, ಯಾಕೆಂದರೆ ಈ ಹಿಂದೆ ಇದ್ದಂತಹ ಕೆಲವು ಕಾರ್ಪೊರೇಟರ್ಸ್ಗಳಾಗಬಹುದು, ಎಲ್ಲರೂ ಒಂದು ಒಂದು ಸಹಕಾರ ಇದ್ದರೆ ಮಾತ್ರ ನಾವು ಒಂದು ವಾರ್ಡ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಬಹುದು. ಯಾವ ರೀತಿ ಇದೆ ನಿಮಗೆ ಸಹಕಾರ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದಲ್ಲಿ ತುಂಬ ಸಹಕಾರ ಚೆನ್ನಾಗೇ ಇದೆ ಸರ್. ಜನಗಳು ತುಂಬ ಸಹಾಯ ಮಾಡಿ ಸಹಕರಿಸ್ತಾರೆ ಕೆಲಸ ಮಾಡೋಕ್ಕೆ, ಯಾವುದೇ ಒಂದು ನಿಧಾನ ಆದ್ರೂ ಸಹಕರಿಸ್ತಾರೆ. ಓಕೆ. ಏನಾದ್ರು ಸಮಸ್ಯೆಗಳು ಅಂತ ಬಂದಾಗ ಏನಾದರೂ ಪಟ್ಟಿ ಮಾಡ್ಕೊಳ್ತೀರಾ ನೀವು ಪಾಲಿಕೆಯಲ್ಲಿ ಮಾತಾಡಬೇಕಾದ್ರೆ, ನಮ್ಮ ವಾರ್ಡಲ್ಲಿ ಇಂಥ ಸಮಸ್ಯೆ ಇದೆ, ಇದನ್ನು ಪರಿಹರಿಸ್ಕೊಡ್ಬೇಕು ಅನ್ನೋಂಥದ್ದು, ಹೆಂಗೆ ನೀವು ಮ್ಯಾನೇಜ್ ಹೆಂಗೆ ಮಾಡ್ಕೊಳ್ತೀರಾ ಅದನ್ನು? ಜನಗಳು ಸಮಸ್ಯೆನ ಹೇಳ್ತಾರೆ, ನಾವು ಪಾಲಿಕೆಯಲ್ಲಿ ಮಾತಾಡ್ಬೇಕಾಗಿ ಬರುತ್ತೆ ಅವ್ರ ಬಗ್ಗೆ, ಜನಕ್ಕೆ ಹಿಂಗೆ ಸಮಸ್ಯೆ ಇದೆ ಬಗೆಹರಿಸ್ಕೊಡಿ ಅಂತ ಹೇಳಿ ಕೇಳ್ಬೇಕಾಗಿ ಬರುತ್ತೇನೆ. ಹಂಗಾಗಿ ನಾವು ಅವ್ರ ಜನಗಳು ಏನ್ ಸಮಸ್ಯೆ ನಮ್ ಗಮನಕ್ಕೆ ತರ್ತಾರೆ ಅದನ್ನ ನಾವು ಪಾಲಿಕೆಯಲ್ಲಿ ಮಾತಾಡ್ಬೇಕಾಗುತ್ತೆ. ತುಂಬಾ ಸಮಸ್ಯೆ ಅನ್ಸಿದ್ದು ನಿಮ್ ವಾರ್ಡ್ನಲ್ಲಿ, ಏನು ನೀವು ನೋಡಿರೋ ಹಾಗೆ? ರೋಡಿನ ಸಮಸ್ಯೆ ಆಗಿರ್ಬೋದು, ಚರಂಡಿ ಸಮಸ್ಯೆ ಆಗಿರ್ಬೋದು, ದಾರಿದೀಪಗಳ ಸಮಸ್ಯೆಗಳು ಆಗಿರ್ಬೋದು, ಇದೆಲ್ಲ ತುಂಬಾ ಸಮಸ್ಯೆಗಳಿತ್ತು. ಸೊ ಈಗ ಹೇಗಿದೆ ಅದೆಲ್ಲ, ಒಂದು ಹಂತಕ್ಕೆ ಬಂದಿದೆ ಅಂತ ಅನ್ಸುತ್ತಾ ನಿಮಗೆ? ಒಂದು ಹಂತಕ್ಕೆ ಬಂದಿದೆ ಸರ್. ಏನ್ ಮಾಡಿದ್ರಿ ಆ ಸಮಸ್ಯೆ ಪರಿಹರಿಸೋದಕ್ಕೆ? ಏನ್ ಮಾಡಿದ್ರಿ ನೀವು ಸಮಸ್ಯೆ ಇದು? ಓಕೆ. ಸೊ ಅಂದರೆ ಇವೆಲ್ಲ ಇವು ಸರ್ವ ಸದಸ್ಯರ ಸಭೆ ನಡೆಯುತ್ತೆ ಪಾಲಿಕೆನಲ್ಲಿ. ಸೊ ಅಥವಾ ಆ ಒಂದು ಬೀದಿ ದೀಪ ಸಮಸ್ಯೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿಗೆ ಜನ ಕಂಪ್ಲೇಂಟ್ ಅಂತ ತೆಗೆದುಕೊಂಡ್ಬರ್ತಾರೆ, ಕುಡಿಯೋ ನೀರಿನ ಸಮಸ್ಯೆ ಇರಬಹುದು, ಯಾಕೆ ಇತ್ತೀಚೆಗೆ ಸಾಕಷ್ಟು ಅದನ್ನು ಅನುಭವಿಸಿದ್ವಿ. ಮತ್ತು ಈ ಕೊರೋನಾ ವಿಚಾರ ಇದೆಯಲ್ಲ, ಈ ಕೊರೋನಾದ ಬಗ್ಗೆ ನಾವು ಹೇಳಲೇಬೇಕಾಗುತ್ತೆ. ಸೊ ಒಬ್ಬ ಪಾಲಿಕೆಯ ಏನು ಕಾರ್ಪೊರೇಟರ್ ಆಗಿ ನೇತೃತ್ವವನ್ನು ವಹಿಸ್ಕೊಂಡಿರೋದ್ರಿಂದ ಜನ ಒಂದು ಸ್ವಲ್ಪ ನೋಡ್ತಾರೆ, ಮೇಡಮ್ ಇದನ್ನು ಪರಿಹರಿಸ್ಕೊಡಿ, ಇದನ್ನು ಮಾಡಿ ಅಂತ. ಸೊ ಯಾವ ರೀತಿ ಈ ಒಂದೂವರೆ ವರ್ಷ ಒಂದು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ನಿಮಗೆ, ಹೇಗೆ ಅಂತ? ಹೌದು, ಕೊರೋನಾ ಸಂದರ್ಭದಲ್ಲಿ ಬಡವರಿಗೆ ದಿನಸಿ ಕಿಟ್ಗಳನ್ನ ಕೊಟ್ಟಿದ್ದೀವಿ, ಸ್ಯಾನಿಟೈಸರ್ ವಾರ್ಡ್ಗೆಲ್ಲ ಸ್ಯಾನಿಟೈಸರ್ ಮಾಡಿಸಿದ್ದೀವಿ, ಹಾಗೆ ಅವ್ರಿಗೆ ಅಗತ್ಯವಾದ ವಸ್ತುಗಳನ್ನ ಒದಗಿಸಿದ್ದೀವಿ. ಮತ್ತೆ ಪೌರ ಕಾರ್ಮಿಕರಿಗೆ ಸ್ಯಾನಿಟೈಸರ್ ಆಗಿರ್ಬೋದು, ಉಚಿತ ಮಾಸ್ಕ್ಗಳಾಗಿರ್ಬೋದು, ಅವ್ರಿಗೂ ಸಹ ದಿನಸಿ ಕಿಟ್ಗಳನ್ನೆಲ್ಲ ಕೊಟ್ಟಿದ್ದೀವಿ.
ಈಗ ಸಾಕಷ್ಟು ಅಂದರೆ ಈ ಟೈಮ್ ಇದೆಯಲ್ಲ, ಈ ಒಂದೂವರೆ ವರ್ಷ ಇತ್ತಲ್ಲ, ಬಹಳ ಒಂಥರ ಸಂದಿಗ್ಧ ಪರಿಸ್ಥಿತಿ. ಹೌದು ಹೊರಗಡೆ ಬರಂಗೂ ಇಲ್ಲ, ಒಳಗಡೆ ಇರೋ ಹೋಗೂ ಇಲ್ಲ, ಆ ರೀತಿಯಾದಂಥ ಸಮಸ್ಯೆ. ಸಾಕಷ್ಟು ಜನರು ಉದ್ಯೋಗ ಕಳ್ಕೊಂಡ್ರು, ಇನ್ನು ಸಾಕಷ್ಟು ಜನ ಕೆಲಸ ಇದ್ದರೂ ಹೋಗೋಕ್ಕಾಗಲಿಲ್ಲ, ಭಯ, ಹೊರಗಡೆ ಸಾವು ನೋವುಗಳು ಜಾಸ್ತಿ, ಏನಾದರೂ ಜಾಸ್ತಿ ಆದವು. ಸೊ ಈ ಟೈಮಲ್ಲಿ, ಈ ಟೈಮಲ್ಲಿ ನೀವು ಕೂಡ ಹೊರಗಡೆ ಬಂದು ಕೆಲಸ ಮಾಡಲೇಬೇಕು ಅಂತ ಅನಿವಾರ್ಯತೆ. ಹೌದು ನೀವಾಗಲಿ ಪುಟ್ರಾಜು ಅವರಾಗಲಿ ಅಥವಾ ಬೇರೆ ಇನ್ಯಾರಾದರೂ ಹಿರಿಯ ನಾಗರಿಕರೆಲ್ಲರೂ ಆಗಲಿ, ಸೊ ಅದು ಸಮಸ್ಯೆಗಳ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ರಾ, ಹೇಗೆ ಈ ರೀತಿ ಪರಿಹರಿಸಬೇಕು ಹಾಗೆ ಅನ್ನೋದೇನೋ ಚರ್ಚೆ ನಡೀತಾ ಇತ್ತಾ ಹೇಗೆ ಅಂತ? ಚರ್ಚೆ ನಡೀತಾ ಇತ್ತು ಪಾಲಿಕೆಲ್ಲ ಆಗಿರ್ಬೋದು, ಜನಗಳ ಸಮಸ್ಯೆಗಳನ್ನ ಮನೆಗೆಲ್ಲ ಹೋಗಿ ಹೊರಗಡೆ ಬರ್ದಂತೆ, ಹೊರಗಡೆ ಬಂದ್ರೆ ಅಂತರ ಕಾಯ್ದುಕೊಳ್ಳೋ ತರ ಇದೆಲ್ಲ ಚರ್ಚೆ ನಡೀತಾ ಇತ್ತು. ಓಕೆ. ಈಗ ಟಿವಿಗಳೆಲ್ಲ ಜನ ನೋಡಿದಾಗ ಹೆದರ್ಕೊಂಬಿಡೋರು, ಏನಪ್ಪ ಅಲ್ಲಿ ಹಂಗಂತೆ ಇಲ್ಲಿ ಹಿಂಗಂತೆ ಅಂತ. ಆದ್ರೆ ಒಂದು ಸಮಾಧಾನ ಹೇಳುವಂತ ಕೆಲಸ ಕೂಡ ಆಗ್ತಾ ಇತ್ತು ನಿಮ್ಮಿಂದ, ಇಲ್ಲ ಏನೂ ಆಗಲ್ಲ, ನಾವಿದ್ದೀವಿ, ನಾವೆಲ್ಲರೂ ಜೊತೆಲಿ ಇರೋಣ. ಸೊ ಇಂಥ ಮಾತುಗಳೆಲ್ಲ ನಡೀತಾ ಇತ್ತು. ಈ ಆರೋಗ್ಯದ ವಿಚಾರಕ್ಕೆ ಬಂದಾಗ, ಸೊ ಏನೆಲ್ಲ ಇತ್ತೀಚೆಗೆ ಅಂದರೆ ಈ ಕೊರೋನಾ ಎರಡನೇ ಅಲೆ ಆಗಿರ್ಬೋದು, ಮೊದಲನೇ ಅಲೆ ಆಗಿರ್ಬೋದು, ಆರೋಗ್ಯದ ವಿಚಾರಕ್ಕೆ ಬಂದಾಗ ಅದು ವ್ಯಾಕ್ಸಿನ್ ತಗೊಳ್ಳೋದಿರ್ಬೋದು ಅಥವಾ ಟೆಸ್ಟ್ಗಳು ಮಾಡಿಸೋದಿರ್ಬೋದು, ಹೇಗೆ ನಡೀತಾ ಇತ್ತು ನಿಮ್ಮ ವಾರ್ಡ್ನಲ್ಲಿ? ನಮ್ಮ ಜನಗಳಿಗೆ ನಾವು ಜಾಗೃತಿ ಮೂಡಿಸ್ತಾ ಇದ್ವಿ, ಔಷಧಿ ಅವ್ರಿಗೆ ಮನೆಗೆ ಔಷಧಿ ಒದಗಿಸಿದೀವಿ ಉಚಿತವಾಗಿ, ಬ್ರೆಡ್ ಹಾಲು ಬೆಳಗಿನ ಉಪಹಾರ ಔಷಧಿ ಮನೆಗೆ ತಲುಪಿಸ್ತಾ ಇದ್ರಿ ನೀವು? ಹೌದು, ಆಯುರ್ವೇದ ಔಷಧಿ ಎಲ್ಲ ಮನೆಗೆ ತಲುಪಿಸಿದೀವಿ. ಹೆಂಗೆ ಹೆಂಗೆ ಮಾಡ್ತಿದ್ರಿ ಅದನ್ನ, ಹೆಂಗೆ ತಲುಪಿಸ್ತಾ ಇದ್ರಿ, ಯಾವ ಕಡೆಯಿಂದ ಹೆಂಗೆ ತಲುಪಿಸ್ತಾ ಇದ್ರಿ, ಅವ್ರನ್ನ ಹೆಂಗೆ ಗುರುತಿಸ್ತಾ ಇದ್ರಿ ಮೇಡಮ್ ನೀವು? ಪ್ರತಿಯೊಬ್ಬರಿಗೂ ನಾವು ಆಯುರ್ವೇದ ಒಂದು ಔಷಧಿ ಇತ್ತು, ಅದನ್ನ ಪ್ರತಿಯೊಬ್ಬರು ಮನೆಗೂ ತಲುಪಿಸಿದೀವಿ. ಓಕೆ. ನಮ್ಮ ಗಮನಕ್ಕೆ ತರೋರು ಹಿಂಗೆ ಕೊರೋನಾ ಇದೆ ನಮಗೆ ಹೆಲ್ಪ್ ಮಾಡಿ ಅಂತೇಳಿ ಅವ್ರಿಗೆ ಉಚಿತವಾಗಿ ಆಂಬುಲೆನ್ಸ್ ಸಹ ನಾವು ಒದಗಿಸ್ಕೊಟ್ಟಿದ್ದೀವಿ. ಅವ್ರಿಗೆ ಮಧ್ಯಾಹ್ನದ ಉಪಹಾರ, ಬೆಳಗಿನ ಉಪಹಾರ ಆಗಿರ್ಬೋದು, ಉಚಿತ ಆಂಬುಲೆನ್ಸ್ ಆಗಿರ್ಬೋದು, ಎಲ್ಲ ಅವ್ರಿಗೆ ಒದಗಿಸಿ ನೀವು ಏನೋ ಎದುರದಂತೆ ನಾವು ಇದ್ದೇವೆ ಅಂತ ಹೇಳಿ ಅವ್ರಿಗೆ ಧೈರ್ಯ ಕೊಟ್ಟಿದ್ದೀವಿ. ಓಕೆ. ಹೆಂಗೆ ಅನ್ಸುತ್ತೆ ನಿಮ್ಗೆ ಈ ಕೊರೋನಾ, ಮೊದಲನೇ ಅಲೆಯ ಕೊರೋನಾ, ಎರಡನೇ ವೇವ್ನ ಕೊರೋನಾ, ಹೆಂಗೆ ಅನ್ಸುತ್ತೆ ಜೀವನ ಅಥವಾ ನೀವು ಸಮಾಜ ನೋಡ್ತಾ ಇರ್ತೀರಿ, ಸೊ ಹೆಂಗೆ ಅನ್ಸುತ್ತೆ ನಮ್ಮ ದೇಶದಲ್ಲಿ ಹಿಂಗಾಯಿತು? ಯಾಕಂದ್ರೆ ನಾವು ಇದನ್ನ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅರೆ, ಪುಟ್ ಪುಟ್ ಮಕ್ಕಳು ಹೊರಗಡೆ ಹೋಗೋರು ಕೂಡ ಮಾಸ್ಕ್ ಹಾಕೊಂಡು ಹೋಗ್ಬೇಕಲ್ಲಪ್ಪ ಅನ್ನೋಂಥ ಒಂದು ಚಿಂತೆ ಒಬ್ಬ ತಾಯಿಯಾಗಿ, ಒಂದು ಗೃಹಿಣಿಯಾಗಿ ನಿಮಗೂ ಕೂಡ ಕಾಡುತ್ತೆ. ಹೆಂಗೆ ಅನ್ಸುತ್ತೆ ಒಂದ್ಸತಿ ನೋಡಿದಾಗ ಇದನ್ನು? ತುಂಬಾ ಕಷ್ಟ ಆಗುತ್ತೆ. ಜನಗಳೆಲ್ಲ ಆರಾಮಾಗಿ ಓಡಾಡ್ಕೊಂಡು ಇದ್ದವರು ಈಗ ಅಂತರ ಕಾಯ್ದುಕೊಳ್ಬೇಕು, ಮತ್ತೆ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸ್ ಉಪಯೋಗಿಸ್ಬೇಕು, ಇದೆಲ್ಲ ಮೊದಲು ಜನಗಳಿಗೆ ಭಯನೇ, ಭಯ ಕಾಡ್ತಾ ಇರುತ್ತೆ. ಯಾರಿಗದು ವ್ಯವಹಾರದಲ್ಲಿ ವಹಿವಾಟದಲ್ಲಿ ಎಲ್ಲ ನಷ್ಟ ಆಗಿದೆ. ಓಕೆ. ಆ ರೀತಿ ಸಮಸ್ಯೆಗಳೇನಾದರೂ ಬಂದಾಗ, ಈಗ ತುಂಬ ಜನ ಈ ತರಕಾರಿ ಮಾರುವಂಥವ್ರು ನಿಮ್ಮ ಏರಿಯಾಗಳಲ್ಲೂ ಸಾಕಷ್ಟು ಜನ ಇದ್ದಾರೆ, ಪ್ರಾವಿಷನ್ ಸ್ಟೋರ್ ಇಟ್ಟಿರುವಂಥವ್ರು, ಟೈಲರ್ಸ್ ಆಗಿರ್ಬೋದು, ನೋಡಿ ಅವರೆಲ್ಲ ಒಂದು ರೀತಿ ಅಸಂಘಟಿತ ಕಾರ್ಮಿಕರು, ಅವ್ರಿಗೇನ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಬರೋದಿಲ್ಲ. ಸೊ ಆ ರೀತಿಯದ್ದು ಏನಾದರೂ ಸಹಾಯಗಳೇನಾದರೂ ನಡೆದಿದ್ದಾವ ಅವ್ರಿಗೆ, ಗುರುತಿಸಿ ಅವ್ರಿಗೆ ಏನಾದರೂ ಫುಡ್ ಕಿಟ್ ಕೊಡುವಂಥದ್ದೆಲ್ಲ ಸಾಕಷ್ಟು ಮಾಡಿದ್ದೀರಿ, ಸೊ ಅದ್ರ ಬಗ್ಗೆ ಹೇಳಿ ಏನು ಮಾಡಿದ್ದೀರಿ? ಅವ್ರನ್ನ ಬಡವ್ರನ್ನ ಗುರುತಿಸಿ ದಿನಸಿ ಕಿಟ್ಗಳಾಗಿರ್ಬೋದು, ಸ್ಯಾನಿಟೈಸರ್ಗಳಾಗಿದ್ದು, ಮಾಸ್ಕ್ಗಳಾಗಿರ್ಬೋದು, ನಿಮ್ಗೆ ಏನೇ ತೊಂದರೆ ಇದ್ರೂ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳಿ ಅವ್ರಿಗೆ ಧೈರ್ಯನ ಕೊಟ್ಟಿದ್ದೀವಿ. ಓಕೆ. ಇನ್ನು ಪಾಲಿಕೆ ಅಂತ ಹೇಳಿದಾಗ ಅನುದಾನಗಳ ಬಗ್ಗೆನೂ ಸಾಕಷ್ಟು ವಿಚಾರಗಳಿರ್ತವೆ. ಸೊ ಹೆಂಗಿದೆ ಪಾಲಿಕೆಯಿಂದ ಸಪೋರ್ಟ್, ಹೆಂಗಿದೆ ಶಾಸಕರಿಂದ ಆಗಬಹುದು? ಸೊ ಮೊದಲಿನ ಪಾಲಿಕೆ ಬಗ್ಗೆ ಮಾತಾಡ್ಕೊಂಬರೋಣ. ಯಾಕೆ ತುಮಕೂರು ಮುಂಚೆ ಆದರೆ ನಗರಸಭೆ ಇತ್ತು, ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಯಿತು. ಸೊ ಈಗ ಒಂದು ಅಪ್ಗ್ರೇಡ್ ಆಗಿರೋದ್ರಿಂದ ನಾವು ಕೂಡ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಂದರೆ ಜನ ಕೂಡ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನಪ್ಪ ಸ್ಮಾರ್ಟ್ ಸಿಟಿ ಆಗಿದೆ, ಮಹಾನಗರ ಪಾಲಿಕೆ ಆಗಿದೆ, ಈಗ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ, ಇನ್ಕ್ಲೂಡಿಂಗ್ ಸೈಟ್ ರೇಟ್ ಕೂಡ. ಸೊ ಇದೆಲ್ಲ ಹೇಳಿದಾಗ ಜೀವನ ಮಟ್ಟ ಜನರದ್ದು ಸುಧಾರಣೆ ಆಗಬೇಕು. ಅಂದರೆ ಬಡವ ಬಡವನಾಗಿ ಇರ್ತಾನೆ ಒಂದು, ಅಂದರೆ ದುಡಿಮೆಯಿಂದ ಮಾತ್ರ ಆತ ಗಳಿಸ್ಕೋಬಹುದು. ಸೊ ಅಂತಹ ಒಂದು ದಿನಮಾನಗಳಲ್ಲಿ ಏನನ್ಸುತ್ತೆ ಪಾಲಿಕೆಯಿಂದ ಹೇಗೆ ಸಪೋರ್ಟ್ ಇದೆ ನಿಮಗೆ ಅಂತ? ಪಾಲಿಕೆಯಿಂದನೂ ಭಾಳ ಸಪೋರ್ಟ್ ಇದೆ. MLA ಅವರು ತುಂಬ ಸಹಕರಿಸ್ತಾ ಇದ್ದಾರೆ. MLA ಗ್ರಾಂಟಿಂದ 5 ಕೋಟಿ ವೆಚ್ಚದಲ್ಲಿ ನಾವು ಕೆಲಸ ಮಾಡಿಸಿದ್ದೀವಿ. CC ಚರಂಡಿ, ರಸ್ತೆ ಕಾಮಗಾರಿ ಎಲ್ಲ ಮಾಡಿಸಿದ್ದೀವಿ. ಹಾಗೆ ಈಗ ಪ್ರೆಸೆಂಟು 1,75,00,000 ಮಂಜೂರಾಗಿದೆ. ಅತಿ ಶೀಘ್ರದಲ್ಲೇ ಕಾಮಗಾರಿನ ಕೈಗೊಳ್ತೀವಿ ನಾವು. ರಸ್ತೆ ಕಾಮಗಾರಿ ಆಗಿರಬಹುದು ಅಥವಾ ಬೇರೆ ಬೇರೆ CC ರಸ್ತೆ ಹಾಕಿಸುವಂಥದ್ದಾಗಿರ್ಬೋದು, ಚರಂಡಿ ಕೆಲಸಗಳಾಗಿರ್ಬೋದು, ಇದೆಲ್ಲ ಆರಾಮಾಗಿ ನಡೆದಿದೆ ಅಂತ? ಆರಾಮಾಗಿ ನಡೆದಿದೆ. ಓಕೆ, ಮಾತಾಡ್ತೀನಿ ಮೇಡಮ್ ತಮ್ಮ ಜೊತೆ ಮತ್ತಷ್ಟು. ವೀಕ್ಷಕರ ಒಂದು ಪಾಲಿಕೆಯ ಒಬ್ಬ ಸದಸ್ಯೆಯಾಗಿ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಬ್ಬ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದಾರೆ, ಸಮಸ್ಯೆಗೆ ಮತ್ತು ಜನರಿಗೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು, ಅಂದರೆ ಒಬ್ಬ ನೋಡಿ ನಗರಸಭೆಯಿಂದ ತುಮಕೂರು ಇದೀಗ ಬದಲಾಗಿದೆ,
ಮಹಾನಗರ ಪಾಲಿಕೆ ಆಗಿದೆ. ಜನರು ಕೂಡ ಅಂದರೆ ಮೊದಲಿದ್ದಷ್ಟು ಜನ ಇಲ್ಲ, ಈಗ ಮತ್ತಷ್ಟು ಜಾಸ್ತಿ ಆಗಿದ್ದಾರೆ. ನೀನು ಕೊರೋನಾ ಎರಡನೇ ಅಲೆ ಅನ್ಲಾಕ್ ಆಗುತ್ತಾ ಅನ್ನುವಂಥದ್ರ ಬಗ್ಗೆ ಜನ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ವಿಚಾರವಾಗಿ ನಾವೇನೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಚಂದ್ರಕಲಾ ಅವರ ಸಮಸ್ಯೆಗಳು ಅಂತ ಬಂದಾಗ ಆಗಲೇ ಸಾಕಷ್ಟು ವಿಚಾರಗಳು ಹೇಳಿದ್ರಿ, ಇದನ್ನೆಲ್ಲ ಬಗೆಹರಿಸಿದ್ದೀವಿ ಅನ್ನೋವಂಥದ್ದು. ನಮಗೆ ಮೊದಲನೇದಾಗಿ ಬೇಸ್ ಸಮಸ್ಯೆ ಅಂತಂದರೆ ಅಥವಾ ಬೇಸಿಕ್ ನೀಡ್ ಅಂತಂದರೆ ಕುಡಿಯೋ ನೀರು. ತುಮಕೂರು ನಗರದಲ್ಲಿ ಎಲ್ಲ ಭಾಗಗಳಲ್ಲಿ ಸಮಸ್ಯೆ ಇದ್ದದ್ದೇ ಮೊದಲಿಂದ. ಸೊ ನಿಮ್ಮ ಒಂದು ಏರಿಯಾದಲ್ಲಿ ಆ ಸಮಸ್ಯೆ ಹೇಗಿತ್ತು, ಹೇಗೆ ಅದನ್ನು ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ, ಏನೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡ್ರಿ? ಕುಡಿಯೋ ನೀರು ಸಮಸ್ಯೆ ಅಂತ ಬಂದಾಗ ವಾರ್ಡಲ್ಲಿ 3 ಬೋರ್ವೆಲ್ ಹಾಕ್ಸಿದ್ದೀವಿ. ಓಕೆ, 3 ಬೋರ್ವೆಲ್ ಸಮಸ್ಯೆ ಅಂತ ಬಂದಾಗ ತಕ್ಷಣ ನಾವು ಪರಿಹರಿಸಿದ್ದೀವಿ. ಈಗ 24x7 ಪ್ರಗತಿಯಲ್ಲಿದೆ, ಕಾಮಗಾರಿ ಪ್ರಗತಿಯಲ್ಲಿದೆ. ತಕ್ಷಣ ಅದನ್ನು ಶೀಘ್ರದಲ್ಲೇ ಮಾಡಿಸ್ತೀವಿ ಅಂತ. ಓಕೆ, ಇನ್ನು ಏನಾದರೂ ಬಾಕಿ ಇರುವಂಥದ್ದು ಏನಾದರೂ ಇದೆಯಾ ಅಂದರೆ ಇನ್ನೂ ಟೈಮ್ ಇದೆ, ಸೊ ಅದನ್ನು ಪರಿಹರಿಸಬೇಕಾಗಿತ್ತು ಅಥವಾ ನಮ್ಗೆ ಇನ್ನೂ ಆಗಬೇಕಾಗಿದೆ, ನಮ್ಮ ವಾರ್ಡ್ಗೆ ಇಂಥದ್ದು ಬರಬೇಕಾಗಿದೆ ಅನ್ನೋಂಥದ್ದು ಏನಾದರೂ ಬೇಡಿಕೆಗಳೇನಾದ್ರು ಇದೆಯಾ? ಬೇಡಿಕೆಗಳು ತುಂಬ ಇದೆ. ರೋಡ್ಗಳಾಗಬೇಕು, ಚರಂಡಿಗಳಾಗಬೇಕು, ಇದೆಲ್ಲ ತುಂಬ ಬೇಡಿಕೆಗಳೇ ಇದೆ. ನಮ್ಮ ಅವಧಿ ಮುಗಿಯೋದೊಳಗೆ ಎಲ್ಲ ಕಾಮಗಾರಿಗಳನ್ನು ನಾವು ಪೂರ್ಣಗೊಳಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಓಕೆ, ಈಗ ಪಾರ್ಕ್ಗಳ ಅಭಿವೃದ್ಧಿ ಬಗ್ಗೆ ನಾವು ಸಾಕಷ್ಟು ಕೇಳ್ತಿರ್ತೀವಿ. ಪಾರ್ಕ್ ಅಂತ ತಕ್ಷಣ ಬರೀ ಅದು ಒಂದು ಕಾಂಪೌಂಡ್ ಅಥವಾ ಒಂದು ಬೇಲಿನ ಹಾಕ್ಬಿಟ್ಟು ಪಾರ್ಕ್ ಮಾಡುವಂಥದ್ದಲ್ಲ, ಅಲ್ಲಿಗೆ ಜನ ಬರಬೇಕು, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಬೇಕು, ನೋಡೋದಕ್ಕೆ ತುಂಬ ಸುಂದರವಾಗಿರಬೇಕು ಮತ್ತು ಅದರ ಮೇಂಟೆನೆನ್ಸ್ ಕೂಡ ಇರಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಪಾರ್ಕ್ಗಳಿದ್ದಾವೆ, ಮೇಂಟೆನೆನ್ಸ್ ಎಲ್ಲ ಹೇಗಾಗ್ತಾ ಇದೆ, ಅದ್ರ ಬಗ್ಗೆ ಅನುದಾನ ಏನಾದರೂ ಅದಕ್ಕೂ ವಿಶೇಷವಾಗಿ ಏನಾದರೂ ಅನುದಾನ ಬರುತ್ತಾ ಹೇಗೆ ಅಂತ? ನಮ್ಮ ವಾರ್ಡ್ನಲ್ಲಿ 2 ಪಾರ್ಕ್ಗಳು ಸುಮಾರು 1 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ. ಓಕೆ, ಅದು ಮೇಂಟೆನೆನ್ಸ್ ಕೂಡ ಹಾಗೆ ನಡೀತಾ ಇದೆ ಅದರಂತ. ಓಕೆ, ಈ ಸ್ಮಾರ್ಟ್ ಪಾರ್ಕ್ಗಳೆಲ್ಲ ಬರ್ತಾ ಇದೆಯಲ್ಲ, ಸ್ಮಾರ್ಟ್ ಸಿಟಿ ಪಾರ್ಕ್ಗಳು, ಸೊ ಅದ್ರ ಬಗ್ಗೆ ಏನಾದರೂ ಐಡಿಯಾಸ್ ಇದೆಯಾ ಹೇಗೆ ಅಂತ, ಅದನ್ನು ಮಾಡಬೇಕಾಗುತ್ತೆ, ಮಾಡೋವಂಥದ್ದು ಏನಾದರೂ ನಡೆದಿದೆಯಾ ಹೇಗೆ ಅಂತ? ಇನ್ನೂ ಸುಮಾರು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಬೇಕಾಗಿದೆ, ಹೆಚ್ಚು ಅನುದಾನ ಬೇಕಾಗಿದೆ, ಹೆಚ್ಚು ಅನುದಾನ ಬಂದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಕ್ಕೆ. ಓಕೆ, ಈಗ ಸಾಕಷ್ಟು ಅಂದರೆ ಈ ತೊಂದರೆಗೊಳಗಾದಂಥವ್ರು ಅಥವಾ ಅವ್ರು ಹೆಂಗೆ ಅಂತಂದರೆ ಈ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗಿಂತನೂ ತುಂಬ ಕೆಳಮಟ್ಟದಲ್ಲಿ ಇರ್ತಾರೆ. ಅಂದರೆ ಅವರಿಗೆ ಇಂಥದ್ದೇ ಒಂಥರ ಫಿಕ್ಸ್ಡ್ ಜಾಗ ಇರಲ್ಲ, ಇಲ್ಲಿ ಇರ್ತಾರೆ, ಅವ್ರ ಮನೆ ಅಂತೂ ಇರೋದಿಲ್ಲ, ಅಲೆಮಾರಿಗಳ ಥರ ಇರ್ತಾರೆ, ಬರ್ತಾರೆ ಹೋಗ್ತಾರೆ ಅಂತವ್ರು ತುಮಕೂರು ನಗರದಲ್ಲಿ ಜಾಸ್ತಿ ಇದ್ದಾರೆ. ಸೊ ಒಟ್ಟಾರೆಯಾಗಿ ಪಾಲಿಕೆಯಲ್ಲಿ ಏನಾದರೂ ಇಂಥವ್ರಿಗೆ ನಿರ್ಣಯ ಆಗುತ್ತೆ, ಯಾಕೆಂದರೆ ಮೊನ್ನೆಲ್ಲ ಈ ಅಂತರಸ್ನಳ್ಳಿ ಆಗ್ಬಹುದು ಆ ಕಡೆ ಆ ಭಾಗದಲ್ಲೆಲ್ಲ ಈ ಹಕ್ಕಿ ಪಿಕ್ಕಿ ಜನಾಂಗದವರು ಅಂಥವ್ರು ಈ ನಗರದಲ್ಲೂ ಕೆಲವು ಕಡೆ ಅವರೆಲ್ಲ ಇದ್ದಾರೆ, ಸೊ ಗುರುತಿಸುವಂಥ ಏನಾದರೂ ಕೆಲಸ ಆಗಿದೆಯಾ ಹೇಗೆ ಅಂತ? ಅಂಥ ಗುರುತಿಸುವಂಥ ಕೆಲಸ ಯಾವುದು ಆಗಿಲ್ಲ, ಹೇಳದಿಲ್ಲ. ಅಂತ ಗುರುತಿಸುವಂಥ ಕೆಲಸಗಳು ಆಗ್ಬೇಕು, ಅಂತ ಜನಗಳಿಗೆ ಹಕ್ಕಿ ಪಿಕ್ಕಿ ಜನಗಳಿಗೆ ಜಾಗ ಕೊಡ್ಬೇಕು, ಮನೆಗಳನ್ನ ನಿರ್ಮಿಸಿಕೊಡ್ಬೇಕು, ಅದನ್ನ ಪಾಲಿಕೆ ವತಿಯಿಂದ ನಾವು ಮಾತಾಡ್ತೀವಿ ಅಂತ ಹೇಳಿ. ಓಕೆ, ಈಗ ಕೊರೋನಾ ಟೈಮಲ್ಲಿ ತುಂಬ ಜನ ಡೆತ್ ಆದರು, ಏನನ್ಸುತ್ತೆ ನಿಮಗೆ ಅಂಥ ಸಂದರ್ಭದಲ್ಲಿ? ಅಂದರೆ ಸಡನ್ ಆಗಿ ಆಕ್ಸಿಜನ್ ಸಿಗಲಿಲ್ಲ, ಆಮೇಲೆ ಆಂಬ್ಯುಲೆನ್ಸ್ ಸಿಗಲಿಲ್ಲ, ಆ ಟೈಮ್ ಇತ್ತಲ್ಲ, ಒಂದು ಪೀರಿಯಡ್ ಏನಿತ್ತಪ್ಪ ಅಂತಂದರೆ ಹೊರಗಡೆ ಹೋದರೆ ನಾವು ಸತ್ತೋಗ್ಬಿಡ್ತೀವೇನೋ ಅನ್ನುವಂತಹ ಭಯ ಜನರಲ್ಲಿತ್ತು, ಏನು ಅನ್ನಿಸ್ತಾ ಇತ್ತು ನಿಮಗೆ? ಯಾಕೆಂದರೆ ಅದು ಆ ವಿಚಾರನೆಲ್ಲ ನೋಡ್ತಾ ಇದ್ದಾಗ ಏನನ್ಸೋದು? ಜನ ಮೊದಲೇ ಮುಂಜಾಗ್ರತೆ ಕ್ರಮ ವಹಿಸ್ಬೇಕಾಗಿತ್ತು, ಜನಗಳು ಹೆದರಬಾರ್ದು ಯಾವುದಕ್ಕೂ, ಯಾವುದಕ್ಕೂ ಹೆದರಬಾರ್ದು, ಜನ ಅಂತರ ಕಾಪಾಡ್ಕೊಳ್ಬೇಕು ಅಂತ. ಈಗ ಟೆಸ್ಟಿಂಗ್ ಆಗಬಹುದು, ಈಗೆಲ್ಲ ಸ್ವಾಬ್ ಟೆಸ್ಟ್ಗಳೆಲ್ಲ ಮಾಡಿದ್ರು ಮತ್ತು ವ್ಯಾಕ್ಸಿನೇಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಮೊದಲನೇ ಹಂತ, ಬಹುಶಃ ಎರಡನೇ ಹಂತ ಕೆಲವು ಕಡೆ ಎಲ್ಲ ಮುಗ್ದು ಹೋಗಿದೆ. ನಿಮ್ಮ ಆ ವಾರ್ಡ್ನಲ್ಲಿ ಹೇಗೆ ಅದೆಲ್ಲ ಪರಿಪೂರ್ಣವಾಗಿ ಆಗಿದೆಯಾ ಹೇಗೆ ಅಂತ? ನಮ್ಮಲ್ಲಿ 2ನೇ ಬಾರಿ ವ್ಯಾಕ್ಸಿನ್ ಕೊಡಿಸಿದ್ದೀವಿ, 45 ವರ್ಷ ಮೇಲ್ಪಟ್ಟ ಅವ್ರಿಗೆ ಎಲ್ಲ ವ್ಯಾಕ್ಸಿನೇಷನ್ ವಾರ್ಡ್ ಅವ್ರಿಗೆ ಪ್ರಚಾರ ಮಾಡ್ತಾ ಇದ್ದೀವಿ, ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದೀವಿ, ಮುಂಜಾಗ್ರತಾ ಕ್ರಮ ವಹಿಸ್ತಾ ಇದ್ದೀವಿ, ನಾವು ಪ್ರಚಾರಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಓಕೆ, ಪ್ರತಿದಿನ ಅಥವಾ ಪ್ರತಿ ವಾರಕ್ಕೂ ಏನಾದರೂ ಅಲ್ಲಿನ ಹಿರಿಯರೆಲ್ಲ ಸೇರಿ ಏನಾದರೂ ಒಂದು ಸಭೆ ಮಾಡುವಂಥದ್ದು ಅಥವಾ ಇದು ಇದು ಹಿಂಗೆ ಆಗಬೇಕು ಅನ್ನೋವಂಥದ್ದು ಏನಾದರೂ ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾ ಇರ್ತಾರ ಹೇಗೆ ಅಂತ? ನಾವು ಕಮಿಟಿ ಮಾಡ್ಕೊಂಡಿದ್ದೀವಿ, ವಾರಕ್ಕೊಮ್ಮೆ ಎಲ್ಲ ಒಂದು ಕಮಿಟಿಯಿಂದ ಇದು ಮೀಟಿಂಗ್ ಮಾಡಿ ನಾವು ಹೇಗೆ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ, ಜನಗಳಿಗೆ ಹೇಗೆ ಇರಬೇಕು ಅಂತ ಹೇಳಿ ಎಲ್ಲ. ಓಕೆ ಮೇಡಮ್, ಮಾತಾಡ್ತೀನಿ ತಮ್ಮ ಜೊತೆ. ತುಮಕೂರು ನಗರ ಶಾಸಕರಾಗಿರುವಂತಹ ಜಿ ಬಿ ಜ್ಯೋತಿ ಗಣೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ ಅವ್ರ ಜೊತೆ. ಸರ್ ನಮಸ್ತೆ, ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ ಸರ್. ಸರ್ ನಮಸ್ಕಾರ, ಗುರುಪ್ರಸಾದ್ ಅವರಿಗೆ, ಅಮೋಘ ಟಿವಿಗೆ ನಮಸ್ಕಾರ, ನಮ್ಮ ಕಾರ್ಪೊರೇಟ್ ಚಂದ್ರಕಲಾಂ ಅವ್ರಿಗೂ ಕೂಡ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ 27ನೇ ವಾರ್ಡ್ನ ಪುರಪಿತೃ ಚಂದ್ರಕಲಾ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಸಾಕಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು, ಶಾಸಕರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕೆಲವು ಸಮಸ್ಯೆಗಳಿದ್ದಾವೆ, ಅದನ್ನ ಮುಂದಿನ ದಿನಗಳಲ್ಲಿ ಪರಿಹರಿಸುವಂತ ಕೆಲಸ ಒಟ್ಟಾಗಿ ಮಾಡ್ತೀವಿ ಅಂತ. ಸರ್ ಏನನ್ಸುತ್ತೆ ಅವರ ಕಾರ್ಯವೈಖರಿ ಮತ್ತು ವಾರ್ಡ್ನ ಬಗ್ಗೆ ನಿಮ್ಗೆ ಏನನ್ಸುತ್ತೆ?
ಸರ್ ಇದು ಅವ್ರಿಗೆ ದೊಡ್ಡ ಚಾಲೆಂಜ್ ಸರ್. ಹಳೆ 27ನೇ ವಾರ್ಡ್ ತುಮಕೂರಿನಲ್ಲಿ ಸ್ಮಾಲೆಸ್ಟ್ ವಾರ್ಡ್ ಇತ್ತು ಡಿಲಿಮಿಟೇಷನ್ ಗಿನ ಮುಂಚೆ. ಏನ 2013-14 ಆಯ್ತು ಡಿಲಿಮಿಟೇಷನ್, ಸಾರಿ 2018 ಆಗಿತ್ತು, 16 ಪ್ರಪೋಸ್ ಮಾಡಿ. ಅದಕ್ಕೂ ಮುಂಚೆ ಇದ್ದಂತದ್ದು ತುಂಬಾ ಚಿಕ್ಕ ವಾರ್ಡ್ ಅದು. ಬಟ್ ಈಗ ಅವ್ರಿಗೆ ಸುಮಾರು ನಿಮ್ಮ 35ನೇ ವಾರ್ಡ್ನು ಹಲವಾರು ಭಾಗ ಇವ್ರಿಗೆ ಸೇರ್ಕೊಂಡ್ಬಿಟ್ಟಿದೆ. ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಆ ಕಡೆದೆಲ್ಲ ಪೂರ್ತಿ. ಸೊ ಇವ್ರಿಗೆ ಸ್ವಲ್ಪ ಅನ್ಡೆವಲಪ್ಡ್ ಏರಿಯಾ ತುಂಬಾ ಜಾಸ್ತಿ ಸೇರಿದೆ, ಇವ್ರಿಗೆ ತಲೆನೋವು ಜಾಸ್ತಿ ಆಗಿದೆ, ಸ್ವಲ್ಪ ಚಾಲೆಂಜಿಂಗ್ ಜಾಸ್ತಿ. ಅದರಿಂದ ಇವ್ರಿಗೆ ತಲೆನೋವು ಜಾಸ್ತಿ, ಯಾಕಂದ್ರೆ ಅಲ್ಲಿರುವಂತ ಪಬ್ಲಿಕ್ ಡೈಲಿ ಡಿಮ್ಯಾಂಡ್ ಮಾಡ್ತಾರೆ. ಆದ್ರೆ ಗ್ರಾಂಟ್ ಅವೈಲಬಿಲಿಟಿ ತಮ್ಗೆಲ್ಲ ಗೊತ್ತಿದೆ, ಈಗಿನ ಪರಿಸ್ಥಿತಿಲಿ ಕರೋನಾ ಇರ್ಬೋದು, ಅದ್ರ ಹಿಂದೆ ಇರ್ಬೋದು. ಸೊ ನಾನು ಈ ಸಿಟಿ ಸೆಂಟ್ರಲ್ ಇರೋದ್ರಿಂದ ಮನ್ಸ್ ಮಾಡಿ ಸುಮಾರು 5 ಕೋಟಿಗಿನ ಹೆಚ್ಚೆ ಗ್ರಾಂಟ್ ನ ಕೊಟ್ಟಿದ್ದೀನಿ ಸರ್. ಯಡಿಯೂರಪ್ಪನವರು ನನ್ ಡಿಸ್ಕ್ರಿಷನ್ ಒಂದ್ 25 ಕೋಟಿ ಗ್ರಾಂಟ್ ಕೊಟ್ಟಿದ್ರು, ಅದರಲ್ಲೂ ಸುಮಾರು ಇವ್ರಿಗೆ ಕೊಟ್ಟಿದ್ದೀನಿ. ಪ್ಲಸ್ ಸ್ಮಾರ್ಟ್ ಸಿಟಿನಲ್ಲೂ ಪಾರ್ಕ್ ನ ತಗೊಂಡಿದ್ವಿ, ಮತ್ತು ಬೇರೆ ಒಂದು ಗ್ರಾಂಟ್ ಗಳನ್ನು ಕೂಡ ಇವ್ರ ವಾರ್ಡ್ಗೆ ಒಂದು ಸಪೋರ್ಟಿಂಗ್ ಆಗಿ ನಾನು ಸಹಾಯ ಮಾಡ್ಕೊಟ್ಟಿದ್ದೀನಿ. ಬಟ್ ಆದ್ರೂ ತುಂಬಾ ಕಷ್ಟ ಇದೆ, ಅವ್ರ ವಾರ್ಡ್ ಸುಮ್ಮನೆ ಹೊಸದಾಗಿ ಸೇರ್ಪಡೆ ಆಗಿರುವಂತ ಏರಿಯಾ, ತುಂಬಾ ಕಷ್ಟ ಇದೆ ಸರ್. ನಿಮ್ಗೆ ಮಿರ್ಜಿ ಪೆಟ್ರೋಲ್ ಬಂಕ್ ಹಿಂಭಾಗ ಬರುತ್ತಲ್ಲ ಸರ್ ಜಾಗ, ತುಂಬಾ ಅಲ್ಲಿ ಕಷ್ಟ ಇದೆ, ಅದೆಲ್ಲ ಅನ್ಡೆವಲಪ್ ತುಂಬಾ ಅಲ್ಲಿ. ಸೊ ಇವರು ಕಾರ್ಪೊರೇಟರು, ಅವ್ರ ಯಜಮಾನ್ ಪುಟ್ರಾಜು ತುಂಬಾ ಓಡಾಡ್ತಾರೆ. ಬಟ್ ಗ್ರಾಂಟ್ ಇಲ್ದೆ ಎಷ್ಟು ಅಂತ ಬಾಯಲ್ಲಿ ಹೇಳಕ್ ಆಗ್ತದೆ ಅವ್ರಿಗೂ. ಭರವಸೆನೆ ಕೊಡಕ್ ಆಗಲ್ವಲ್ಲ ಸರ್. ಹೌದು ಅಲ್ಲ, ಭರವಸೆ ಒಂದ್ ವರ್ಷ ತನಕ ಕೊಡ್ಬೋದು, ಅದಾದ್ಮೇಲೆ ಸಮಥಿಂಗ್ ಕಾಂಕ್ರೀಟ್ ನೀವ್ ಏನಾರು ಮಾಡ್ಲೇಬೇಕಾಗ್ತದೆ. ಕರೆಕ್ಟ್ ಕರೆಕ್ಟ್, ಫಿಸಿಕಲ್ ಆಗಿ ಅವ್ರು ನೋಡುವಂತದ್ದು. ಸೊ ಇವೊಂದು ನಿಟ್ಟಿನಲ್ಲಿ ನಮ್ ಕೈಲಾದಂತ ಮ್ಯಾಕ್ಸಿಮಮ್ ಸಹಾಯ ಮಾಡಿದೀನಿ, ಮುಂದಕ್ಕೂ ಕೂಡ ಮಾಡ್ತೀನಿ ಸರ್. ಅದನ್ನ ಚಂದ್ರಕಲಾಂ ಅವರು ಕೂಡ ತುಂಬಾ ಉತ್ತಮವಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸುಮಾರು ಆರೋ ಪ್ಲಾಂಟ್ ಗಳು ಎಲ್ಲ ಸ್ಯಾಂಕ್ಷನ್ ಮಾಡ್ಕೊಟ್ಟಿದೀನಿ, ಅನುಷ್ಠಾನ ಆಗುತ್ತೆ ಅದನ್ನು ಕೂಡ. ಬಟ್ ಮೇಜರ್ ರೋಡ್ಸ್ ಡ್ರೈನ್ಸ್ ಗೆ ಸುಮಾರು 5 ಕೋಟಿನ ಹೆಚ್ಚೆ ಗ್ರಾಂಟ್ ಕೊಡ್ತಿದ್ದೀನಿ. ಇದಲ್ದಲ್ಲೇ ಸ್ಮಾರ್ಟ್ ಸಿಟಿ ಗ್ರಾಂಟ್ ಸ್ವಲ್ಪ ಅವ್ರಿಗೆ ಬರುತ್ತೆ, ಪಾರ್ಕ್ ಡೆವಲಪ್ಮೆಂಟ್ ಗೆ ಮತ್ತೊಂದು. ಮತ್ತು ಇವ್ರಿಗೆ ಅಪ್ರೋಚ್ ರೋಡ್ ಟುವರ್ಡ್ಸ್ ರಿಂಗ್ ರೋಡ್ ಗೆ ನಾನು 5 ಕೋಟಿ ರೂಪಾಯಿ ದುಡ್ಡು ಹಾಕೊಟ್ಟಿದ್ದೀನಿ ಒಂದೇ ರೋಡ್ ಗೆ. ಇವರ ರೋಡ್ ಇಂದ ಏನ್ ಕನೆಕ್ಟ್ ಆಗ್ತದೆ ಮಿರ್ಜಿ ಪೆಟ್ರೋಲ್ ಬ್ಯಾಂಕ್ ಇಂದ ಅಲ್ಲಿಂದ ಹಿಡಿದು ಅಪ್ ಟು ರಿಂಗ್ ರೋಡ್ ವರ್ಗು 5 ಕ್ರೋರ್ಸ್ ರುಪೀಸ್ ಹಾಕೊಟ್ಟಿದ್ದೀನಿ. ತುಂಬಾ ಅದ್ಭುತವಾದಂತ ಕನೆಕ್ಟಿವಿಟಿ ಆಗಿದೆ ಸರ್ ಆ ರಸ್ತೆ ಈಗ. ಹೌದು, ಅದು ಪ್ಲಸ್ ಅದು ಪ್ಯಾರಲಲ್ ನಿಮ್ಮ ಒಂದು ಫೈರ್ ಆಫೀಸ್ ಇದೆ, ಅಲ್ಲಿಂದ ರಿಂಗ್ ರೋಡ್ ವರ್ಗು ಕೂಡ ಅದನ್ನು ಅದು 5 ಕ್ರೋರ್ಸ್. ಸೊ ಇವೆರಡು ಆಗಿರೋದ್ರಿಂದ ಏರಿಯಾದವ್ರಿಗೆ ಒಂಥರ ಮೈನ್ ಆರ್ಟರಿ ಒಂಥರ ಒಳ್ಳೆ ರೋಡ್ ಆದಂಗ ಆಯ್ತು ಅವ್ರಿಗೆ. ಹೌದು ಹೌದು, ನಿಜ ಸರ್. ಈಗ ಅಲ್ಲಿ ಯಾಕೆಂದ್ರೆ ತುಮಕೂರಿನಲ್ಲಿ ಏನಾದ್ರು ಉದ್ದೇಶಿತ ಬೇರೆ ಫ್ಲೈಓವರ್ಸ್ ಗಳು ಅಥವಾ ಅಂಡರ್ ಪಾಸ್ ಗಳು ಏನಾದ್ರು ನಿರ್ಮಾಣ ಇದೆಯಾ? ನಾನು ನಿಮ್ಮನ್ನೇ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಫ್ಲೈಓವರ್ ತಕ್ಷಣಕ್ಕೆ ಯಾವ್ದು ಇಲ್ಲ ಸರ್, ಸ್ಮಾರ್ಟ್ ಸಿಟಿ ಯಾವ್ದೋ ತಗೋಬೇಕು ಅಂದ್ರು, ಬಟ್ ಅದೆಲ್ಲ ಇಂಪ್ರಾಕ್ಟಿಕಲ್ ಇತ್ತು, ಇಟ್ಸ್ ನಾಟ್ ಎ ಪ್ರಾಕ್ಟಿಕಲ್ ಐಡಿಯಾ. ಅದೆಲ್ಲ ರೈಲ್ವೆ ಸ್ಟೇಷನ್ ಇಂದ ಡಿ ಸಿ ಆಫೀಸ್ ತನಕ ನಿಮ್ ಹೇಳೋರು ನಗು ಬರುತ್ತೆ ನಿಮ್ಗೆ. ಅದು ತಕ್ಷಣದ ಇದ್ರಲ್ಲಿ ಸರ್ ಬೇಸಿಕ್ ಆಗಿ ಏನಿದೆಯೋ ಅದ್ ನೋಡ್ಬೇಕು. ಆದ್ರೆ ಅಂಡರ್ ಪಾಸಸ್ ಎಲ್ಲ ಒಂದ್ ಕಡೆ ರೈಲ್ವೆ ಅಂಡರ್ ಪಾಸಸ್ ತುಂಬಾ ಇದೆ ಸರ್. ಅದನ್ನ ತಮ್ಮನೆ ಸಂಸದರು ಅದನ್ನ ನೋಡ್ತಿದಾರೆ, ಅದನ್ನ ಯಾವ ರೀತಿ ಏನಾವ್ದು ನೋಡ್ಬೇಕು. ಅದು ದಿಬ್ಬೂರಲ್ಲೂ ಇನ್ನೊಂದ್ ಮಾಡ್ಬೇಕು, ಅದು ಮಾಡ್ರದ ವೈಜ್ಞಾನಿಕವಾಗಿ ಮಾಡ್ಬಿಟ್ಟಿದ್ದಾರೆ. ಆ ದಿಬ್ಬೂರ್ ಕೆರೆಗಿನ ಕೆಳಗಿದೆ, ಅದು ದಿಬ್ಬೂರ್ ಕೆರೆಯಲ್ಲಿ ಸಾರಿ ಅದು ಭೀಮಸಂದ್ರದ ಕೆರೆಗಿನ ಲೋ ಲೆವೆಲ್ ಅಲ್ಲಿ ಇದೆ ಆ ಬ್ರಿಡ್ಜ್. ಈಗಿರುವಂತ ಕನೆಕ್ಟಿವಿಟಿ ಭೀಮಸಂದ್ರದ ಕೆರೆ ತುಮಕೂರಿ ಗಲೀಜ್ ನೀರೆಲ್ಲ ಅಲ್ಲಿ 24 ಅವರ್ಸ್ ಇರುತ್ತೆ ನಿಮಗೆ ಗೊತ್ತಿರಂಗೆ. ಸೊ ಸೀಪೇಜ್ ಯಾವಾಗ್ಲೂ ಇರುತ್ತೆ, ಮಳೆಗಾಲದಲ್ಲಿ ಅಲ್ಲಿ ಯಾವ್ದು ವೆಹಿಕಲ್ಸ್ ಓಡಾಡಕ್ಕಲ್ಲ, ಟ್ರ್ಯಾಕ್ಟರ್ ಅಂತ ಮಾತ್ರ ಕ್ರಾಸ್ ಆಗ್ತದೆ, ಹೆವಿ ಗ್ರೌಂಡ್ ಕ್ಲಿಯರೆನ್ಸ್ ಇರೋವು. ಸೊ ಅಲ್ಲೂ ಒಂದು ಎಕ್ಸ್ಟ್ರಾ ಒಂದು ಅಂಡರ್ ಪಾಸ್ ಮಾಡ್ಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಮತ್ ಬಟವಾಡಿದ ಒಂದು ಪ್ರಪೋಸಲ್ ಇದೆ, ಗೋಕುಲದಲ್ಲಿರುವಂತ ಫೈರ್ ಆಫೀಸ್ ಹತ್ರ ಇರುವಂತದ್ದೊಂದನ್ನು ಕೂಡ ಪ್ರಪೋಸಲ್ ಇದೆ. ಈ ಕ್ಯಾಸ್ ಅನ್ನೋದೊಂದು ಶುರು ಆಗಿದೆ, ಅದು ಸನ್ಮಾನ್ಯ ಪಾಪ ಅವರು ಸುರೇಶ್ ಅಂಗಡಿ ಅವರು ಇದ್ದಾಗ್ಲೇ ಅದು ಪಾಪ ಸ್ಯಾಂಕ್ಷನ್ ಮಾಡೋರು. ಸ್ಟೇಟ್ ಗವರ್ಮೆಂಟ್ ಕೂಡ ಅದಕ್ಕೆ ಅಕ್ವಿಷನ್ ಕಾಸ್ಟ್ ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿ ಅಂಡರ್ ಪಾಸಸ್ ರೈಲ್ವೆದಕ್ ಮಾತ್ರ ಸಾಕಷ್ಟು ಬೇಡಿಕೆ ಇದೆ ಸರ್, ಅದನ್ನ ಯಾವ ರೀತಿ ಅದ್ ನೋಡೋಣ. ಎಂ ಪಿ ಅವರು ಅದನ್ನ ಮೂವ್ಮೆಂಟ್ ಮಾಡ್ತಿದ್ದಾರೆ. ಓಕೆ ಸರ್, ಇನ್ನೊಂದು ಸರ್, ರೋಡ್ ಎಕ್ಸ್ಟೆನ್ಷನ್ ಗಳ ಬಗ್ಗೆ ಏನಾದ್ರು ಒಂದು ಬ್ಲೂ ಪ್ರಿಂಟ್ಸ್ ಏನಾದ್ರು ಇದೆಯಾ ಮೈಂಡ್ ನಲ್ಲಿ? ಅಥವಾ ಯಾಕಂದ್ರೆ ತುಂಬಾ ಊರು ಬೆಳೀತಾ ಇರೋದ್ರಿಂದ ಏನಿದೆ ಸಿಡಿಪಿ ಅಷ್ಟೇನೆ ಸರ್, ಅದನ್ನೇ ಮಾಡಕ್ ಬಿಡೋದಿಲ್ಲ. ಇದು ನಾ ಹೇಳಕ್ ಸುಲಭ, 100 ಅಡಿ ಮಾಡ್ಬಿಡ್ಬೇಕು 200 ಅಡಿ. ಈ ಪ್ರಾಕ್ಟಿಕಲ್ ಅಲ್ಲಿ ಇರುವಂತ ಜನ ಕೋಆಪರೇಟ್ ಮಾಡಿದ್ರೆ ಏನೋ ಮಾಡ್ಬೋದು. ಈಗ ನಿಮ್ದೇ ಜಾಗ ಇಲ್ಲ, ನನ್ನ ಮೇಲೆ ಹೇಳ್ಕೊಂಡ್ಬಿಡ್ತೀನಿ, ನಂದೇ ಜಾಗ ಇದ್ರೆ ಹೋಗ್ತೇನೆ ತಗೊಂಬರೋದು, ಬೇಕಿಲ್ಲ ಅದು ಅಂತ. ತುಂಬಾ ಸಮಸ್ಯೆ ಇದೆ. ಬಿಎಚ್ ರೋಡ್ ಸಿಟಿ ಒಳಗೆ ಹೋಗಿರೋದೇ ನಿಮಗೆ ಗೊತ್ತಿರ್ಬೋದು, ಎಷ್ಟು ಕಡೆ ಸ್ಟೇ ಆಗಿದೆ ನಿಮಗೆ ಗೊತ್ತಿದೆ. ಸೊ ಅದರಲ್ಲೂ ಕೂಡ ನಾವೆಲ್ಲ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಮಾಡಿ ಡ್ರೈನ್ ನ ಕಂಟಿನ್ಯೂ ಮಾಡಿದ್ವಿ ಸ್ಮಾರ್ಟ್ ಸಿಟಿ ದುಡ್ಡಲ್ಲಿ. ಮುಂಚೆ ಎಲ್ಲ ಡೆಡ್ ಎಂಡ್ ಆಗ್ಬಿಟ್ಟಿತ್ತು, ಚರಂಡಿ ನೀರ್ ಮುಂದಕ್ಕೆ ಹೋಗ್ದಂಗೆ ರೈನ್ ವಾಟರ್ ಬಂದಾಗ ಪ್ರಾಬ್ಲಮ್ ಇತ್ತು. ಅದನ್ನ ಅಂಡರ್ ಗ್ರೌಂಡ್ ಮಾಡಿ ಪೈಪ್ ಲೈನ್ ಮಾಡಿ ಮುಂದೆ ಕನೆಕ್ಟಿವಿಟಿ ಕಂಟಿನ್ಯೂ ಮಾಡಿದೀವಿ. ಪ್ಲಸ್ ಹಲವಾರು ರೋಡ್ ಗಳು ಸಿಡಿಪಿಗೂ ಆಕ್ಚುಯಲ್ ಮಾಡಕ್ಕೂ ಕಷ್ಟ. ಈಗ ಉದಾಹರಣೆಗೆ ನಿಮಗೆ ಭದ್ರಮ್ಮ ಸರ್ಕಲ್ ಇಂದ ಚಾಮುಂಡೇಶ್ವರಿ ರೋಡ್ ಸಿಡಿಪಿ ಎಷ್ಟೋ ಇದೆ, ಈ ಸ್ಮಾರ್ಟ್ ಸಿಟಿಲ್ ದುಡ್ಡು ಇದೆ, ಅದನ್ನ ಬಿಡಿಸ್ಕೊಳಕ್ಕೆ ನಮ್ಗೆ ಚಿತ್ರಹಿಂಸೆ ಆಗ್ತಾ ಇದೆ. ಹೋದ್ರೆ ನಿಮ್ಗೆ ರೋಡ್ ಮಾಡಕ್ ಆಗಲ್ಲ. ಒಂದು ಸಣ್ಣ ಉದಾಹರಣೆ ನಿಮ್ಗೆ, ಏನ್ ಉಪ್ಪರಳ್ಳಿ ಫ್ಲೈಓವರ್ ಇಳಿತೀರಾ ನೀವು, ಅಲ್ಲಿಂದ ಶೆಟ್ಟಿ ಅಂಡರ್ ಪಾಸ್ ವರ್ಗು ಕೂಡ
ಅದನ್ನ ವೈಡನ್ ಮಾಡೋದಕ್ಕೆ ಸರ್ವೋದಯ ಕಾಲೇಜ್ ಸ್ಕೂಲ್ ಮುಂದೆ ನಿಮ್ಗೆ ಅದ ಅಕ್ವಿಷನ್ ಕಾಸ್ಟ್ ಅವ್ರ ಬೇಡಿಕೆ ಇರೋದು ಮೋರ್ ದನ್ 18-20 crores ಬರುತ್ತೆ. ಅದು ಕಷ್ಟ ಅಲ್ಲಿ ರಿಸರ್ವ್ ಮಾಡಿದ್ದೆ 3-4 crores. ಇಷ್ಟೊಂದು ಡಿಸ್ಟ್ರಿಕ್ಟ್ ಎಲ್ಲೂ ಫಂಡ್ ಮಾಡಕ್ ಕಷ್ಟ ಇದೆ ಸರ್ ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ಎಕ್ಸ್ಟೆನ್ಶನ್ ಮಾಡಕ್ ಆಗಲ್ಲ, ಈ ಕಡೆ ರೈಲ್ವೆ ಕಂಪೌಂಡ್ ಇದೆ. ಹೌದು ಸರ್, ಹೌದು ಸರ್. ಆ ಕಡೆ ಟುವರ್ಡ್ ಸದರ್ನ್ ಸೈಡ್ ಮಾಡೋದಕ್ಕೆ ಸುಮಾರು 16-20 crores ಬಂತು ಲೆಕ್ಕ. ಅದು ಏನು ಸರ್, ನಿಮ್ಗೆ ಎಷ್ಟು ಒಂದು 300-400 meters ಬರುತ್ತೆ ಅಷ್ಟೇನದು ಲೆಂತ್. ಹೌದು, 400-500 meters ಅನ್ಕೊಳ್ಳಿ. ಹೌದು, ಅಪ್ ಟು ಅಂಡರ್ ಪಾಸ್ ಕವರ್ ಆಗತ್ತೆ ಅನ್ಕೊಳ್ಳಿ, ಫ್ಲೈಓವರ್ ಇಂದ ಹಿಡಿದು ಅಲ್ಲಿವರೆಗೂ ರಾಘವೇಂದ್ರ ಮಠದ ತನಕ. ಹೌದು, ಫೈನಾನ್ಷಿಯಲಿ ವೆರಿ ನಾಟ್ ಫೀಸಿಬಲ್ ಸರ್. ಓಕೆ ಸರ್, ಹಂಗಂದ್ರೆ ಬಹಳ ಹರ್ಡಲ್ಸ್ ಇದೆ ಜಾಸ್ತಿ ಹಾಕಿದ್ರೆ. ತುಂಬಾ ಇದೆ ಸರ್, ತುಂಬಾ ಇದೆ. ಓಕೆ ಓಕೆ ಸರ್, ನೋಡೋಣ ಸರ್. ಅಟ್ ಲೀಸ್ಟ್ ನಾಗರಿಕರು ಕೈ ಜೋಡಿಸಿದ್ರೆ ಬಹುಶಃ ಇದೆಲ್ಲ ಆಗ್ಬಹುದು ಅಂತ ಅನ್ಸುತ್ತೆ. ಮೇಜರ್ ರೋಡ್ಸ್ ಎಲ್ಲ ಐ ತಿಂಕ್ ಡಾಂಬರೀಕರಣ ಮತ್ತು ಪೇವ್ಮೆಂಟ್ಸ್ ಪೇವರ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ರೋಡ್ ಶೋಲ್ಡರ್ ಅನ್ನೋದು ಕೂಡ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಮಸ್ತೆ ಸರ್, ನಮಸ್ತೆ. ಸೊ ಸಾಕಷ್ಟು ವಿಚಾರ ಹೇಳಿದ್ರು ಶಾಸಕರು, ಅಂದ್ರೆ ಅನುದಾನದ ವಿಚಾರವಾಗಿ ಸಾಕಷ್ಟು ಅಂದ್ರೆ ಹಿಂದೆ ಬಿದ್ದಿಲ್ಲ ಅನ್ನುವಂಥ ಮಾತಾಡ. ಅಂದ್ರೆ ಎಷ್ಟು ಅಂದ್ರೆ ಆ ಜಾಗ ಹಂಗಿದೆ, ನಿಮ್ಗೆ ಕೊಟ್ಟಿರುವಂತ ವಾರ್ಡ್ ಹೇಳಿರುವಂತದ್ದು ಸಾಮಾನ್ಯದೇನಲ್ಲ ಅಂತ, ತುಂಬಾ ದೊಡ್ಡ ವಾರ್ಡ್, ಜೊತೆಗೆ ತುಂಬಾ ಹಿಂದೆ ಇದ್ದಂತ ಅಭಿವೃದ್ಧಿ ಜಾಸ್ತಿ ಆಗ್ಬೇಕಾಗಿದೆ. ಅಭಿವೃದ್ಧಿಗಳು ಏನೂ ಆಗಿಲ್ಲ, ಅಭಿವೃದ್ಧಿಗಳು ಆಗ್ಬೇಕಾಗಿದೆ. 10-20 ವರ್ಷದಿಂದ ಯಾವುದೇ ಕಾಮಗಾರಿನೇ ನಡೆದಿಲ್ಲ, ರೋಡ್ಗಳಾಗಿಲ್ಲ. ಮಹಾಲಕ್ಷ್ಮಿ ಬಡಾವಣೆ, ಮಿರ್ಚಿ ಪೆಟ್ರೋಲ್ ಬಂಕ್ ಹತ್ರ ಮಹಾಲಕ್ಷ್ಮಿ ಬಡಾವಣೆ, ಒಂದ್ ರೋಡ್ ಆಗಿಲ್ಲ, ಒಂದ್ ಚರಂಡಿ ಆಗಿಲ್ಲ, ಏನಾಗಿಲ್ಲ. ತುಂಬಾ ಕೆಲಸಗಳು ಇದೆ ಅಲ್ಲಿ, ಹೆಚ್ಚಿನ ಅನುದಾನ ಬೇಕಾಗುತ್ತೆ ನಮ್ಗೆ. ಬೇಕಾಗುತ್ತೆ, ಹೌದು. ಆಮೇಲೆ ಜನ ಕೂಡ ಅಷ್ಟೇ. ಈಗ ನಾವು ತುಮಕೂರು ಅಂತ ಅಂದ ತಕ್ಷಣ, ನಗರ ಅಂದ ತಕ್ಷಣ ಎಲ್ಲೋ ತುಮಕೂರು ಸಿಟಿ ಲೆವೆಲ್ ಅಲ್ಲಿ, ಸಿಟಿ ಜ್ಯೂರಿಸ್ಟ್ರಿಕ್ಷನ್ ಅಲ್ಲಿ ನಮಗೆಲ್ಲ ಒಂದು ಸೈಟ್ ಬೇಕು ಅಂತಂದ್ರೆ ಸೈಟಿನ ರೇಟ್ ಜಾಸ್ತಿ ನೋಡ್ತೀವಿ. ಯಾಕೆಂದ್ರೆ ಆ ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಹಾಲಕ್ಷ್ಮಿ ಲೇಔಟ್ ಅಲ್ಲೋ ಅಥವಾ ಈ ಭಾಗದಲ್ಲೋ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸೈಟ್ ರೇಟು ಅಂತ. ಅಂದ್ರೆ ಅಲ್ಲಿಗೆ ಯಾಕೆಂದ್ರೆ ಅಮ್ಯುನಿಟೀಸ್ ಜಾಸ್ತಿ ಇದೆ, ಅಲ್ಲಿ ಸೌಲಭ್ಯ ಜಾಸ್ತಿ ಇದೆ, ಅಲ್ಲಿ ಕನೆಕ್ಟಿವಿಟಿ ಇದೆ, ಅಲ್ಲಿ ನೀರಿದೆ, ಅಲ್ಲಿ ಬೋರ್ನ್ ತೆಗೆದ್ರು ನೀರು ಸಿಗುತ್ತೆ. ಸೊ ಇಷ್ಟೆಲ್ಲ ಸೌಲಭ್ಯಗಳು ನೋಡಿದ್ಮೇಲೆ ಅಲ್ಲಿನ ರೇಟ್ ಇದಾಗುತ್ತೆ. ಸೊ ಹಂಗಾಗಿ ಅಲ್ಲಿನ ಅಭಿವೃದ್ಧಿಗಳನ್ನ ಜಾಸ್ತಿ ಕೇಳ್ತಾರೆ ಅಂತ. ನಗರದಲ್ಲಿ ಎಲ್ಲಿ ಬೇಕಾದ್ರೂ ತಗೊಳಕ್ ರೆಡಿ ಇರ್ತಾರೆ ಅಂತ. ಎಸ್, ಮೇಯರ್ ಸಾಹೇಬ್ರು ನಮ್ಮ ಜೊತೆ ಲೈನ್ ಅಲ್ಲಿ ಇದಾರೆ, ಬಿಜಿ ಕೃಷ್ಣಪ್ಪ ಅವರು. ಸರ್ ನಮಸ್ತೆ, ಕೃಷ್ಣಪ್ಪ ಅವರೇ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಫೈನ್ ಫೈನ್, ತಾವೇಗಿದ್ದೀರಿ? ಫೈನ್ ಸರ್, ಚೆನ್ನಾಗಿದ್ದೀನಿ. ಈಗ ತುಮಕೂರಿನ 27ನೇ ವಾರ್ಡ್ನ ಚಂದ್ರಕಲಾ ಪುಟ್ಟರಾಜ್ ಅವರು ನಮ್ಮ ಜೊತೆ ಇವತ್ತು ಮೋಗ್ ಟಿ ವಿಯಲ್ಲಿ ಇದ್ದಾರೆ ಸರ್. ಥ್ಯಾಂಕ್ ಯು. ಸಾಕಷ್ಟು ವಿಚಾರ ಮಾತನಾಡ್ತಾ ಇದ್ವಿ ಅವ್ರ ಬಗ್ಗೆ, ಶಾಸಕರು ಕೂಡ ಮಾತನಾಡಿದ್ರು ಅನುದಾನದ ಬಗ್ಗೆ, ಮತ್ತು ಹಿಂದುಳಿದ ತುಂಬಾ ಹಿಂದುಳಿದಿದೆ, ಇನ್ನು ಮುಂದೆ ತರಬೇಕು, ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಸರ್. ಆಸ್ ಎ ಮೇಯರ್, ನೀವು ಪ್ರಥಮ ಪ್ರಜೆಯಾಗಿ ಜಿಲ್ಲೆಯಲ್ಲಿ, ಏನನ್ಸುತ್ತೆ ಒಂದು ವಾರ್ಡ್ ರಿಪೋರ್ಟ್ ಹೆಂಗಿದೆ ನಿಮ್ಗೆ ಅಂತ? ಖಂಡಿತ, ನಾವು ಮಹಾನಗರ ಪಾಲಿಕೆ, ನಮ್ಮ ಈ ಒಂದು ಟೀಮ್ ಏನಿದೆ ಈಗ ಬಹಳ ಒಳ್ಳೆಯ ಪಾಲಿಕೆ ಸದಸ್ಯರು ಇದ್ದಾರೆ. ಎಲ್ಲ ಯಾವುದೇ ಪಾರ್ಟಿ ಫೀಲಿಂಗ್ ಆಗ್ಬೋದು, ಇನ್ನೊಂದಾಗ್ಬೋದು, ಅಭಿವೃದ್ಧಿ ಕಡೆ ಎಲ್ಲ ಪಥ ಗಮನ ಹರಿಸ್ತಾರೆ ಹೊರತು ಯಾವುದೇ ಪಾರ್ಟಿ ಫೀಲಿಂಗ್ ಆಗಲಿ ಇನ್ನೊಂದಿಲ್ಲ. ಅದಕ್ಕೆ ಸರಿಯಾಗಿ ನಮ್ಮ ಶಾಸಕರು ಇದ್ದಾರೆ, ಜಿಲ್ಲಾ ಮಂತ್ರಿಗಳಿದ್ದಾರೆ, ಲೋಕಸಭಾ ಸದಸ್ಯರು ಇದ್ದಾರೆ, ಎಲ್ಲರೂ ಕೂಡ ಪಾಲಿಕೆ ಬಗ್ಗೆ ಬಹಳ ಕಾಳಜಿ ವಹಿಸಿ ಅನುದಾನವನ್ನ ತರಲಿಕ್ಕಾಗ್ಬೋದು ಅಥವಾ ಬೇರೆ ಕಡೆಯಿಂದ ಇನ್ನೊಂದು ರೀತಿ ಆಗ್ಬೋದು ಎಲ್ಲವನ್ನು ಕೂಡ ಬಹಳ ಕಾಳಜಿ ವಹಿಸಿ ಇರೋದ್ರಿಂದ ನಮ್ಗೂ ಕೂಡ ಕೆಲಸ ಮಾಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ. ಅದರಲ್ಲೂ ಇವರ ಒಂದು ವಾರ್ಡ್ ಏನಿದೆ ಅದು ಈಗಾಗಲೇ ಬಹಳ ವರ್ಷಗಳಿಂದ ಕೂಡ ಮಹಾನಗರ ಪಾಲಿಕೆಗೆ ಸೇರಿದ್ದು, ಇನ್ನು ಕೂಡ ಅಭಿವೃದ್ಧಿ ಆಗ್ಬೇಕಾಗಿದೆ. ಅದು ಕೂಡ ಸಂಪೂರ್ಣ, ಯಾವ ವಾರ್ಡ್ ಕೂಡ ಸಂಪೂರ್ಣ ಆಗಿಲ್ಲ. ಅನುದಾನ ಜಾಸ್ತಿ ಬಿಡುಗಡೆ ಮಾಡಿಸಿ ಆಗಿದ್ರೆ ಅದಕ್ಕೆ ಅಲ್ಲ, ಈಗ ಕಂಪೇರಿಟಿವ್ಲಿ ಔಟ್ಸ್ಕರ್ಟ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದರಲ್ಲಿ ಉತ್ತಮ. ಎಲ್ಲ ಕೆಲವು ರಸ್ತೆಗಳಾಗಿದಾವೆ, ಚರಂಡಿಗಳಾಗಿದಾವೆ, ಆಲ್ರೆಡಿ UGD ಬಂದಿದೆ ಅವಾರ್ಡ್ ಗೆ. ಇನ್ನು ಹೊರಗಡೆ ವರೆವರದಲ್ಲಿರೋಂತವಕ್ಕೆ ಇನ್ನು ಬಹಳಷ್ಟು ಡೆವಲಪ್ಮೆಂಟ್ ಆಗ್ಬೇಕು, ಇಲ್ಲೂ ಕೂಡ ಆಗ್ಬೇಕು, ಇಲ್ಲ ಅಂತಿಲ್ಲ. ಅನುದಾನವನ್ನ ಕೊಟ್ಟಿದ್ದೀವಿ ಸಾಕಷ್ಟು, ಎಲ್ಲಾ ವಾರ್ಡ್ಗಳು ಕೂಡ ಶಾಸಕರ ಅನುದಾನದಲ್ಲಾಗ್ಬೋದು, ನಮ್ಮ ಪಾಲಿಕೆ ಅನುದಾನದಲ್ಲಾಗ್ಬೋದು, ಎಲ್ಲವನ್ನು ಕೂಡ ಹೆಚ್ಚಿನ ಅನುದಾನವನ್ನ ಈ ಬಾರಿ ಕೊಟ್ಟಿದ್ದೀವಿ. ಹಾಗಾಗಿ ಚೆನ್ನಾಗಿ ಕೆಲಸ ಆಗ್ತದೆ, ಒಳ್ಳೆಯ ಪಾಲಿಕೆ ಸದಸ್ಯರು ನಮ್ಗೆ ಒಳ್ಳೆ ಕೋಪರೇಷನ್ ಕೊಡ್ತಾರೆ. ಓಕೆ ಸರ್, ಈಗ ಓವರ್ ಆಲ್ ಆಗಿ ಈ 35 ವಾರ್ಡ್ಗಳಿಗೂ ಇಂಥ ಕೆಲಸ ಆಗ್ಬೇಕು, ಓವರ್ ಆಲ್ ಆಗಿ 35 ವಾರ್ಡ್ಗಳಿಗೂ ಇದನ್ನ ಈ ಸಮಸ್ಯೆ ಇದೆ ಅಂತ ಏನಾದ್ರೂ ಗುರುತು ಮಾಡಿದ್ದೀರಾ, ಆತರದ ಏನಾದ್ರೂ ಅನ್ಸಿದ್ಯಾ ನಿಮ್ಗೆ? ಈಗ ಅತ್ಯಂತ ಮುಖ್ಯವಾಗಿ UGD ಆಗ್ಬೇಕು, ನೀರು UGD 24/7 ಎಲ್ಲ ಕೂಡ ಲೈನ್ ಆಗಿದೆ, ಇನ್ನು ಅವು ಇನ್ಸ್ಟಾಲೇಷನ್ ಮಾಡ್ಬೇಕು. ಅತ್ಯಂತ ಮುಖ್ಯವಾಗಿ UGD ಆಗ್ಬೇಕು. ಸೆಕೆಂಡ್ ಫೇಸ್ ಏನ್ UGD ಇದೆ, UGD ಆದ್ರೆ ಮಲಿನ ಕಡಿಮೆ ಆಗ್ತದೆ, ನಮ್ಗೆ ಸೊಳ್ಳೆ
ಮತ್ತೆ ಇತರೆ ಎಲ್ಲವನ್ನು ಕೂಡ ಆಮೇಲೆ ನಮ್ಗೆ ಪಿ ಕೆ ಎಸ್ ಕೆಲಸ ಕೂಡ ಕಡಿಮೆ ಆಗ್ತದೆ. ಚರಂಡಿನ ನೀರ್ ಬರಲ್ಲ ನೋಡಿ ಯು ಜಿ ಡಿ ಆದ್ರೆ. ಹಾಗಾಗಿ ರಸ್ತೆಗಳನ್ನ ಕ್ಲೀನ್ ಮಾಡೋದು ಅಷ್ಟು ಬಿಟ್ರೆ ಈಗ ಯು ಜಿ ಡಿ ಚರಂಡಿ ಕ್ಲೀನ್ ಮಾಡದೆ ಒಂದ್ ದೊಡ್ಡ ಸಮಸ್ಯೆ ಔಟರ್ಸ್ ಕಟ್ಕೊಳ್ಳಲ್ಲ ನಮ್ಗೆ. ಹಾಗಾಗಿ ಯು ಜಿ ಡಿ ಪ್ಲಸ್ ಈ ಒಂದು ರಸ್ತೆ ಅಭಿವೃದ್ಧಿಗಳು ಎಲ್ಲ ಬಹಳಷ್ಟು ಇದೆ. ಸುಮಾರು ಒಂದು ನೂರ್ ಕಿಲೋಮೀಟರ್ ಇರ್ಬೋದೇನೋ ನಮ್ ತುಮಕೂರಿನಲ್ಲಿ ಇನ್ನು ಮಂಡ್ ರಸ್ತೆ. ಸರ್ ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಪಾಲಿಕೆಯ ಪುರಪಿತೃಗಳಿಗೆ ಪಾಲಿಕೆ ಸದಸ್ಯರಿಗೆ ಕೆಲವು ಕಡೆ ಅಂದ್ರೆ ಬೇರೆ ದೇಶಗಳಲ್ಲಿ ಹೇಗಿದೆ ಈ ಒಂದು ಕಸ ನಿರ್ವಹಣೆ ಅನ್ನೋದ್ರ ಬಗ್ಗೆನೂ ಕೂಡ ಕೆಲವು ನೀವು ಅದನ್ನ ಪ್ರವಾಸ ಹಾಕೊಳ್ತೀರಿ, ಅಂದ್ರೆ ಅಧ್ಯಯನ ಪ್ರವಾಸವನ್ನ ಹಾಕೊಳ್ತೀರಿ. ಹೌದು, ಆತರದ ಏನಾದ್ರೂ ಆಗಿದೆ ಸರ್ ಈ ಒಂದು ಟರ್ಮ್ ನಲ್ಲಿ ಅಥವಾ ಹೇಗೆ ಅಂತ? ನಾವು ಚಂಡೀಗಡ್ ಹೋಗಿದ್ದು ಮೊನ್ನೆ. ಓಕೆ, ನಾವು ಗೆದ್ದ ಮೊದಲನೇ ವರ್ಷದಲ್ಲೇನೆ ಚಂಡೀಗಡ್ ಡೆಲ್ಲಿ ಹಾಗೆ ಜೈಪುರ ಆ ಕಡೆ ಎಲ್ಲ ಹೋಗಿ, ಯಾಕೆಂದ್ರೆ ಚಂಡೀಗಡ್ ಒಳ್ಳೆ ರಾಜ್ಯ ಡೆವಲಪ್, ಅದು ಎಂಟೈದು ಹೊಸ ಊರದು. ಹಾಗಾಗಿ ಅಲ್ಲಿ ತುಂಬಾನೇ ಒಳ್ಳೆ ವೈಡ್ ಅನ್ ರಸ್ತೆಗಳು ಏನಾದ್ರೂ ಅಲ್ಲಿ ನೋಡಿದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದೇನಾದ್ರೂ ಸರ್ವೆ ರಿಪೋರ್ಟ್ ಏನಾದ್ರೂ ಕೊಟ್ಟಿದ್ರ ಸರ್? ಹೆಂಗೆ? ಖಂಡಿತ 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 ಎಲ್ಲ ಬಂದು ಮಾಡಿದೀವಿ. ಪಾರ್ಕ್ ಗಳು ಆಗ್ಬೋದು, ರಸ್ತೆಗಳು ಆಗ್ಬೋದು, ಎಲ್ಲವನ್ನು ಕೂಡ ಅದೇ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ಆಗಿದೆ. ತುಂಬಾನೇ ಚೆನ್ನಾಗಿದೆ ಆಗ್ತಿದೆ ಇವಾಗ ಎಲ್ಲ ಹೊರವಲಯದಲ್ಲಿ ಎಲ್ಲ. ಈಗ ಗಿಡ ಈಗ ಹೊಸದಾಗಿ ಸುಮಾರು 9 ಲಕ್ಷಗಳ ಹಣವನ್ನ ನಾವು ಅರಣ್ಯಕ್ಕೆ ಅರಣ್ಯ ಸಾಮಾಜಿಕ ಅರಣ್ಯಕ್ಕೆ ಕಟ್ಟಿ ಗಿಡಗಳನ್ನ ನೆಡೆಸ್ತಾ ಇದ್ದೀವಿ. ಅವರೇ 3 ವರ್ಷ ಅವರೇ ಗಿಡ ನೆಟ್ಟು ಟ್ರೀ ಗಾರ್ಡ್ ಹಾಕಿ ನೀರನ್ನ ಹಾಕಿ ಬೆಳೆಸಿ ಕೊಡ್ತಾರೆ. ಈಗ ಆ ಒಂದು ಸ್ಕೀಮ್ ಅನ್ನ ಕೂಡ ತೆಗೆದುಕೊಂಡಿದ್ದೀವಿ. ಇನ್ನ ಸ್ಮಾರ್ಟ್ ಸಿಟಿ ನಿಮಗೆ ಗೊತ್ತಿದಾಗೆ ಕೆಲವೇ ವಾರ್ಡ್ಗಳಿಗೆ ಸೀಮಿತ ಆಗಿದೆ. ನಮ್ಮ ಶಾಸಕರು ಅಲ್ಲಿಂದ ಏನು ಪಾರ್ಕ್ ಅಭಿವೃದ್ಧಿಗೆ ಸುಮಾರು ಒಂದೊಂದು ವಾರ್ಡ್ಗೆ 2-3 ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸ್ಮಾರ್ಟ್ ಸಿಟಿಯಿಂದ ಅನುದಾನವನ್ನ ಕೂಡ ಕೊಟ್ಟು ಮಾಡಿದ್ದಾರೆ. ಈಗ ಹೊಸದಾಗಿ ಈ ದಿವಸ ನನಗೆ ಸರ್ಕ್ಯುಲರ್ ಬಂತು ನಮ್ಮ ಯು ಡಿ ಡಿಪಾರ್ಟ್ಮೆಂಟ್ ಇಂದ. ಒಂದೊಂದು ಸುಮಾರು ಒಂದು 25 ಬಸ್ ಶೆಲ್ಟರ್ಗಳನ್ನ ಒಳ್ಳೆ ಒಳ್ಳೆ ಚೆನ್ನಾಗಿ ಮಾಡಬೇಕು ಸರ್. ಸರ್ ಇನ್ನೊಂದು ಕೊನೆ ಪ್ರಶ್ನೆ ಹೇಳಿ. ಈಗ ಹೊಸದಾಗಿ ಲೇಔಟ್ಗಳು ಆಗ್ತಾ ಇದೆ ತುಮಕೂರಿನಲ್ಲಿ, ನಿಮ್ಗೆ ಗೊತ್ತಿದೆ. ರಿಂಗ್ ರೋಡ್ ಇಂದ ಆಚೆಗೂ ಕೂಡ ಅಪ್ ಟು ಗೂಳೂರು ರೀಚ್ ಆಗುತ್ತೆ, ಈ ಕಡೆ ಹೋದ್ರೆ ಹಿರೇಹಳ್ಳಿ ರೀಚ್ ಆಗುತ್ತೆ, ಕ್ಯಾಚಂದ್ರವನ್ನು ಕೂಡ ಹೊರತುಪಡಿಸಿ. ಆಮೇಲೆ ಈ ಭಾಗದಲ್ಲಿ ಅಪ್ ಟು ಮಲ್ಸಂದ್ರ ತನಕ, ಮತ್ತೆ ಈ ಭಾಗ ಕೋರಾ ತನಕ, ಮತ್ತೆ ಈ ಕಡೆ ಕೊರಟಗೆರೆ ರಸ್ತೆನಲ್ಲಿ ಅಲ್ಲಿಯೂ ಕೂಡ ಅಂತರಸ್ನಳ್ಳಿ ಬಿಟ್ಟು ಇನ್ನು ಯಲ್ಲಾಪುರ ಒಂದು ಆಚೆಗೂ ಕೂಡ ಲೇಔಟ್ಗಳು ಆಗ್ತಾ ಇದೆ. ಸರ್ ಈ ಲೇಔಟ್ ಪ್ಲಾನ್ಸ್ ಅಂದ್ರೆ ನಿಮ್ಮ ಪಾಲಿಕೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತಹ ಲೇಔಟ್ ಪ್ಲಾನ್ಸ್ ಗಳನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ರಿಫರ್ಬಿಶ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ವೈಡ್ ಅಂಡ್ ರೋಡ್ಸ್ ಗಳು ನೀವು ಮೈಸೂರು ನೋಡಿದಾಗ ಗೊತ್ತಾಗುತ್ತೆ, ಆ ಕಾಲದಲ್ಲೇ 100 ವರ್ಷಗಳ ಹಿಂದೆನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಂಗ್ ಪ್ಲಾನ್ ಮಾಡಿದ್ರು ಅಂತ. ಸೊ ಆ ರೀತಿ ಕಿಷ್ಕಿಂದೆ ಆಗ್ಬಾರ್ದು ಇನ್ನೊಂದ್ 10 ವರ್ಷಕ್ಕೋ 20 ವರ್ಷಕ್ಕೋ ಮಕ್ಕಳು ಮೊಮ್ಮಕ್ಳ ಕಾಲಕ್ಕೆ ಏನ್ ಮಾಡಿದ್ರಪ್ಪ ನಮ್ ದೊಡ್ಡವರು ರೋಡ್ ಅಂತ ಅನ್ಕೊಳ್ಬಾರ್ದು ಸರ್. ಆ ರೀತಿ ಏನಾದ್ರು ರಿಫರ್ಬಿಶ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮುಂದಿನ ದಿನಗಳಲ್ಲಿ ಅಂತ? ಇಲ್ಲ, ಇದು ಒಂದೇನು ಪ್ಲಾನ್ ಮಾಡಿದ ಹೊರಗಡೆ ಪ್ಲಾನ್ ಮಾಡಿದರೆ ಅದರಲ್ಲೆಲ್ಲ ಉದಾಹರಣೆಗೆ ನನ್ನ ವಾರ್ಡ್ 32ನೇ ವಾರ್ಡ್ ಅಲ್ಲಿ 80 ಅಡಿ ರಸ್ತೆ ಇದೆ, 50 ಅಡಿ ರಸ್ತೆ ಇದೆ, 40 ಅಡಿ ರಸ್ತೆ ಇದೆ. ಹಾಗಾಗಿ ಹೊರವಲಯದಲ್ಲೆಲ್ಲ ಕೂಡ ಆಲ್ರೆಡಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗ ನಮ್ದು ರಿಂಗ್ ಅಡಿ 150 ಅಡಿ ರಿಂಗ್ ರಸ್ತೆ ಇದೆ, ಈಗ ಮತ್ತೊಂದು ಇನ್ನೊಂದು ಅದನ್ನು ದಾಟಿ ಹೊರವಲಯದಲ್ಲಿ 300 ಅಡಿ. ಯಾಕೆ ಈ ಮಾತು ಕೇಳಿದೆ ಅಂತಂದ್ರೆ, ಈಗಷ್ಟೇ ಶಾಸಕರ ಜೊತೆ ಮಾತನಾಡ್ತಾ ಇದ್ವಿ ರೋಡ್ ಪ್ಲಾನಿಂಗ್ ಬಗ್ಗೆ. ಸೊ ನೀವೇ ನೋಡಿದಿರಿ ಎಷ್ಟು ಕಷ್ಟ ಇದೆ. ಸೊ ನಮ್ಮ ತುಮಕೂರು ಒಳಗಡೆ ಹೋಗಿರೋ ರೋಡ್ ವೈಡನ್ ಮಾಡ್ಸಕ್ಕೆ ಎಷ್ಟು ಕಷ್ಟ ಆಯ್ತು. ಈಗ ಉದಾಹರಣೆಗೆ ಚಂದ್ರಕಲ್ಲ, ಈಗ ಅಯಾಮನ್ ವಾರ್ಡೇನೆ 10-15 ಅಡಿ ರಸ್ತೆಗಳಿದ್ದಾರೆ. ಒಂದು ವೆಹಿಕಲ್ ಹೋದ್ರೆ ಒಂದು ವೆಹಿಕಲ್ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆತರದೇನಿಲ್ಲ, ಹೊಸ ಹೊಸ ಲೇಔಟ್ಗಳು ಏನಾಗ್ತಾ ಇದಾವೆ. ಯಾಕೆಂದ್ರೆ ಪರ್ಸೆಂಟೇಜ್ ಬಿಡ್ಲೇಬೇಕಲ್ಲ, 50% ಅಷ್ಟೇ ನಮಗೆ ಕೊಡೋದು, 50-52% ರೆಸಿಡೆನ್ಶಿಯಲ್ ಯೂಸ್ ಕೊಡ್ತಾರೆ. ಹಾಗಾಗಿ ಉಳಿದಂತದ್ನ ರಸ್ತೆಗಳನ್ನ ದೊಡ್ಡ ಮಾಡ್ಲಿಕ್ಕೆ ಎಲ್ಲ ನಾವು ಬೇರೆ ಜಿಲ್ಲೆಗಳ ಕೇಳ್ತಾ ಇದೀವಿ, ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಬಿಡ್ತಾರೆ, ಆಮೇಲೆ ಅಕ್ರಮ ಸಕ್ರಮ ಮಾಡ್ಕೊಂಡ್ ಬಿಡ್ತಾರೆ ಅಂತ. ತುಮಕೂರ್ನಲ್ಲಿ ಹಂಗ ಆಗದ್ ಬೇಡ, ಯಾಕಂದ್ರೆ ನಿಮ್ಮಂತವ್ರೆಲ್ಲ ಇದೀರಿ ನಾಯಕರು. ಸೊ ಅಂತ ಕೆಲಸ ಆಗದ್ ಬೇಡ ಅಂತ. ಇಲ್ಲ ಇಲ್ಲ, ಆತರದ ಸಾಮಾನ್ಯವಾಗಿ ಏನು ಆಗ್ಲಾರದು. ಓಕೆ ಸರ್, ಎಲ್ಲ ಪಾರ್ಕ್ಗಳನ್ನ ಗುರುತಿಸಿದೀವಿ ಆಲ್ರೆಡಿ, ಎಲ್ಲ ಫೆನ್ಸ್ ಗಳನ್ನ ಮಾಡ್ತಾ ಇದೀವಿ, ಅಭಿವೃದ್ಧಿ ಮಾಡ್ತಾ ಇದೀವಿ. ಪಾರ್ಕ್ ಒತ್ತುವರಿ ಎಲ್ಲ ಬಹಳ ರೇರು, ಬಹಳ ರೇರು. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ. ನಮ್ಮ ಜೊತೆ ಸಿಡಿಪಿ ಪ್ಲಾನ್ ಇದೆಯಲ್ಲ, ಸಿಡಿಪಿ ಅಂತ ಹೇಳಿ ಮಾಡಿದ್ದಾರೆ. ನೆಕ್ಸ್ಟ್ ಮಾಡಿದಾಗ ಈ ಒಂದು ತಾವೇನು ಇವಾಗ ಹೇಳ್ತಾ ಇದ್ರೆ ಅದನ್ನ ಗಮನ ವಹಿಸಿ ಅದನ್ನ ಒಂದು ರೆಸೊಲ್ಯೂಷನ್ ಮಾಡ್ಬೇಕು ಮುಂದೆ ಮಾಡ್ತಕ್ಕಂಥ ಮಾಡಿ. ಯಾಕಂದ್ರೆ ಮುಂದಿನ ಪೀಳಿ ಇನ್ನೊಂದು 50 ವರ್ಷಕ್ಕೆ ಆ ಪ್ಲಾನ್ ಆಗುತ್ತೆ ಅನ್ನೋ ಅನುಕೂಲ ಆಗುತ್ತೆ ಅದು ಕಂಪ್ಲೀಟ್ ಆಗಿ ಎಲ್ರಿಗೂ. ಖಂಡಿತ ಖಂಡಿತ, ನಾನು ಈಗ ಒಂದು ರೆಸೊಲ್ಯೂಷನ್ ಮಾಡಿಸ್ತೇನೆ. ನನ್ನ ಕಾಲದಲ್ಲಿ ಇನ್ ಮುಂದೆ ಅಭಿವೃದ್ಧಿ ಆಗಂತ ಇದರಲ್ಲಿ ರಸ್ತೆಗಳನ್ನ ಕನಿಷ್ಠ 30-40-50 ಅಡಿ ಈ ತರದ
ಒಳ್ಳೊಳ್ಳೆ ಯಾಕೆಂದ್ರೆ ಅಕ್ಕಪಕ್ಕದ ಕಾಂಪೌಂಡ್ ಅವರು ಅರ್ಧ ಇಂಚ್ ಬಿಡಲ್ಲ, ಜಗಳ ಆಡ್ಬಿಡ್ತಾರೆ ಅದಕ್ಕೋಸ್ಕರ. ಇಲ್ಲ ಎಲ್ಲಿ ಎಲ್ಲಿ 30 ಅಡಿ ಅಂತ ಬಿಟ್ರೆ ಅದು 25 ಅಡಿ ಇರುತ್ತೆ, 1 ಅಡಿ 2 ಅಡಿ ಎಲ್ಲ ಒತ್ತುವರಿ ಆಗಿ ಅದು ಎನ್ಕ್ರಾಚ್ ಆಗೇ ಇರುತ್ತೆ. ಅದನ್ನೆಲ್ಲ ಏನ್ ಮಾಡೋದು, ಏನು ಅನ್ನಂಗಿಲ್ಲ. ಹಾಗಾಗಿದೆ ಹಾಗಾಗಿಲ್ಲ, ಹೊಸ ಲೇಔಟ್ ಗಳಲ್ಲಿ ಚರಂಡಿ ಅವರೇ ಮಾಡೋದ್ರಿಂದ ಒತ್ತುವರಿ ಆಗೋದಿಲ್ಲ. ಈಗ ಆಲ್ರೆಡಿ ಡ್ರೈನ್ ಮಾಡ್ಬಿಡ್ತಾರೆ ನೋಡಿ. ಈಗ ಎಲ್ಲಿ ಡ್ರೈನ್ ಆಗಿಲ್ಲ, ಕಲ್ಲು ಹಾಕಿದ್ವಲ್ಲ ಮೊದ್ಲು ಬರೀ ಕಲ್ಲು ಹಾಕಿ ಲೇಔಟ್ ಮಾಡ್ತಾ ಇದ್ದ ಅಂತ ಕಡೆ ಒತ್ತುವರಿಗೆ ಅವಕಾಶ ಇದೆ. ಹೊಸ ಲೇಔಟ್ ಗಳಲ್ಲಿ ಚಾನ್ಸಸ್ ಬಹಳ ಕಡಿಮೆ ಒತ್ತುವರಿ. ಓಕೆ ಸರ್, ಯಾಕೆಂದ್ರೆ ಬಸ್ ನಿಲ್ದಾಣಕ್ಕೆ ಜಾಗನು ಬ್ಲೂ ಪ್ರಿಂಟ್ ಅಲ್ಲಿ ಇರಬೇಕಾಗತ್ತೆ, ಇನ್ನೊಂದೆಲ್ಲ ಏನೋ ಸಾರ್ವಜನಿಕ ಗ್ರಂಥಾಲಯನೋ, ಇನ್ನೊಂದೇನೋ ಒಂದು ಮಕ್ಕಳಿಗೆ ವಾಚನಾಲಯನೋ, ಪಾರ್ಕ್, ಇನ್ನೊಂದೇನಾದ್ರು ಸರ್ಕಾರದ ಕಡೆಯಿಂದ ಏನ್ ಸಿಗುತ್ತೆ, ಒಂದು ಇಂದಿರಾ ಕ್ಯಾಂಟೀನ್ ತರದ್ದು. ಸೊ ಅದಕ್ಕೆಲ್ಲ ಪಾಲಿಕೆ ಜಾಗನೇ ಬೇಕಾಗುತ್ತೆ. ಸೊ ಇವತ್ತು ಇಲ್ಲ ಅಂತಂದ್ರೆ ನಾಳೆ ಇಕ್ಕಟ್ಟಲ್ಲಿ ಹುಡುಕಾಡಬೇಕಾಗತ್ತೆ, ಇಲ್ಲ ಅದಕ್ಕೆ ಬಾಡಿಗೆ ಕೊಡಬೇಕು ಕೂಡ. ಇದೆ ಸಿವಿಲ್ ಕಮ್ಯುನಿಟೀಸ್ ಅಂತ ಹೇಳಿ ಸಿಎ ಅಂತ ಹೇಳಿ ಬಿಡ್ತಾ ಇದಾರೆ, ಅದರಲ್ಲಿ ಎಲ್ಲರೂ ಕೂಡ ಬರ್ತದೆ. ಪಾರ್ಕ್ ಬೇರೆ ಪರ್ಪಸ್ ಉಪಯೋಗ ಆಗ್ಲಿ ಬರಲ್ಲ. ಸಿಎ ಇದೆಯಲ್ಲ, ಅದರಲ್ಲಿ ಗ್ರಂಥಾಲಯ ಆಗ್ಬೋದು, ಅಥವಾ ಒಂದು ಹಾಪ್ಕಾಮ್ಸ್ ಆಗ್ಬೋದು, ಅಥವಾ ಒಂದು ಲೈಬ್ರರಿ, ಈ ತರದ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಿಎ ಅಂತ ಬಿಡ್ತಾ ಇದಾರೆ ಈಗ, ಒಂದು 10%. ಸರಿ ಸರ್, ನಮ್ಮ ನಮ್ಮ ನಗರ ಸುಂದರವಾಗಿರ್ಬೇಕು, ನಮ್ಮ ಜಿಲ್ಲೆ ಸುಂದರವಾಗಿರ್ಬೇಕು, ಅಷ್ಟೇ ಬೇಡಿಕೆ ನಿಮ್ಮ ಹತ್ರ. ಖಂಡಿತ, ಈಗ ನಾವು 2ನೇ ಪ್ಲೇಸ್ ಅಲ್ಲಿ ಬಂದಿದೀವಿ, 8ನೇ ಪ್ಲೇಸ್ ಅಲ್ಲಿ ಇದ್ದಿದ್ದಂಥದ್ದು ತುಮಕೂರು ಮಹಾನಗರ ಪಾಲಿಕೆ. ಈಗ ಸ್ವಚ್ಛತೆ ಆಗ್ಬೋದು, ಬೇರೆ ಇದ್ರಲ್ಲೆಲ್ಲ 2ನೇ ಸ್ಥಾನದಲ್ಲಿ ಇದೀವಿ. ಓಕೆ ಸರ್, ಇನ್ನೂ ಚಿಕ್ಕ ಸ್ವಾರ್ಥ ಇದೆ 1ನೇ ಪ್ಲೇಸಿಗೆ ಬರಬೇಕು ಅಂತ. ಥ್ಯಾಂಕ್ ಯು ಸರ್, ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ದೂರದೃಷ್ಟಿ ಸಾಕಷ್ಟಿದೆ. ಸೊ ಈ ವಿಚಾರಗಳಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಮಹಾನಗರ ಪಾಲಿಕೆ ಮೇಯರ್ ಅವರು ಹೇಳ್ತಾ ಇದ್ರು. ಜೊತೆಗೆ ನಾವು ಚಂದ್ರಕಲಾ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ, ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಖಂಡಿತ, ಒಂದು ವಾರ್ಡ್ ಅಂದ ತಕ್ಷಣ ಅಥವಾ ಒಂದು 5 ಕೋಟಿ ರಿಲೀಸ್ ಆದ ತಕ್ಷಣ ಅದು ಒಂದು ಬೀದಿಗೂ ಕೂಡ ಒಂದು ಸಾಲದಿಲ್ಲ. ಸೊ ಅಥವಾ ಒಂದು ಕಾಮಗಾರಿ ಮುಗಿದಿಲ್ಲ, ಎಲ್ಲ ಕಾಮಗಾರಿಗಳಿಗೂ ಅಷ್ಟಷ್ಟು ಅಂತ ಎತ್ತಿಡಬೇಕಾಗುತ್ತೆ. ಸೊ ಜನತೆನೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗುತ್ತೆ. ಆಲ್ ಆಫ್ ಎ ಸಡನ್ ಎಲ್ಲವೂ ಕೂಡ ಮಾಡಲಿಕ್ಕಾಗಲ್ಲ. ಸೊ ಹೀಗಿದ್ದಾಗ ಕಾಲ ಕಳೀತಾ ಕಳೀತಾ ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಬರುತ್ತೆ ಅನ್ನುವಂಥದ್ದು. ಎಸ್, ಇನ್ನು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ, ಸಾಕಷ್ಟು ಜನರು ಹೇಳ್ತಾ ಇರ್ತಾರೆ ಈ ಬಿಡಾಡಿ ದನಗಳು ಅಥವಾ ಹಂದಿಗಳು ನಾಯಿಗಳ ಕಾಟ ಜಾಸ್ತಿ ಆಗುತ್ತೆ, ತುಂಬಾ ಜನ ಕಚ್ಚಿಸ್ಕೊಂಡಿದ್ದಾರೆ. ರಾತ್ರಿ ಹೊತ್ತಲ್ಲಿ ಬರಬೇಕಾದ್ರೆ ನಾವು ಬೆಂಗಳೂರಿಂದ ಕೆಲವರು ಅಂದ್ರೆ ಕೆಲಸ ಮುಗಿಸ್ಕೊಂಡು ಬರುವಂಥವ್ರು ಅಲ್ಲೇ ಬಸ್ ಇಳ್ಕೊಳ್ತಾರೆ, ಇಲ್ಲ ಟ್ರೈನ್ ಇಳ್ಕೊಳ್ತಾರೆ, ಮನೆಗೆ ಹೋಗೋ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ದು ಕೂಡ ಉಂಟು. ಸೊ ಈ ಸಮಸ್ಯೆ ತುಂಬಾ ಕಾಡುತ್ತೆ ಜನರಿಗೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ? ಸಮಸ್ಯೆಗಳನ್ನ, ಹಂದಿಗಳನ್ನ ನಾಯಿಗಳನ್ನ ಎಡಿಸೋದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದಿದ್ದೀವಿ. ಹಾಗೆ ಆರೋಗ್ಯ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಸಲ್ಲಿಸಿದ್ದೀವಿ, ಅವ್ರನ್ನ ಹಿಡಿದು ಹೊರಗಡೆ ಕಳ್ಸಕ್ಕೆ ನಾವು ಶೀಘ್ರದಲ್ಲೇ ಕಾರ್ಯನಿರ್ಮತ ಮಾಡ್ತೀವಿ. ಓಕೆ, ಜನ ಏನಂತಾರೆ ಮೇಡಮ್, ಯಾಕೆಂದ್ರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದರೆ, ಶಾಸಕರು ಹೇಳಿದ್ರು ತುಂಬ ಹಳೆ ಏರಿಯಾ ಮತ್ತು ಹಿಂದುಳಿದಂತಹ ಪ್ರದೇಶಗಳು, ಸಾಕಷ್ಟು ಅನುದಾನ ಇನ್ನೂ ಬೇಕಾಗುತ್ತೆ, ಸಾಧ್ಯವಾದಷ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗಿದ್ದಾಗ ಒಂದು ಕಡೆ ಜನರ ರಿಸೀವ್ ಮಾಡ್ಕೊಳ್ಬೇಕು, ಅವ್ರೇನು ಕಂಪ್ಲೇಂಟ್ ಹೇಳ್ತಾರೆ ಅದನ್ನು ಮಾಡ್ಕೊಳ್ಬೇಕು, ಹಂತ ಹಂತವಾಗಿ ಅದನ್ನು ಮಾಡ್ತಾ ಹೋಗಿ, ಆಲ್ ಆಫ್ ಎ ಸಡನ್ ಎಲ್ಲರೂ ಮಾಡೋಕ್ಕಾಗಲ್ಲ. ಆ ಥರದ್ದು ಏನಾದರೂ ನೀವು ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಇನ್ನು ಮುಂದಕ್ಕೆ, ಇನ್ನು ಮುಂದೆ ಇರುವಂಥ ಅವಧಿನಲ್ಲಿ ಏನು ಪ್ಲ್ಯಾನ್ ಇದೆ ನಿಮ್ಮದು? ಇನ್ನು ಮುಂದೆ ಇರೋ ಅವಧಿನಲ್ಲಿ ಹೆಚ್ಚು ಜನಗಳು ಸಮಸ್ಯೆಗಳನ್ನ ಹೇಳ್ಕೊತಿರ್ತಾರೆ. ನಮ್ಮ ನಮ್ಮ ರೋಡ್ಗೆ ರೋಡ್ ಆಗಬೇಕು, ನಮ್ಮ ಏರಿಯಾದಲ್ಲಿ ಚರಂಡಿಗಳಾಗಬೇಕು, ಆದಷ್ಟು ಬೇಗ ಮಾಡಿಸಿ ಅಂತ ಕೇಳ್ತಿದ್ದಾರೆ. ನಾವು ಆದಷ್ಟು ಬೇಗ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೆಚ್ಚಿನ ಅನುದಾನ ಬೇಕು, ಔಟ್ಸ್ಕರ್ಟ್ಸ್ ಏರಿಯಾ ಆಗಿರೋದ್ರಿಂದ ಹೆಚ್ಚಿನ ಅನುದಾನ ಬೇಕು. ಅನುದಾನ ಬಿಡುಗಡೆ ಮಾಡಿದ್ರೆ ನಾವು ಆದಷ್ಟು ಬೇಗ ಕೆಲಸ ಮಾಡಿಸ್ತೀವಿ. ಅಂದ್ರೆ ಈಗ ಬಟವಾಡಿಯಿಂದ ಏನು ರಿಂಗ್ ರೋಡ್ ತನಕ ಒಂದು ಕನೆಕ್ಟಿವಿಟಿ ರೋಡ್ ಆಗಿದೆಯಲ್ಲ, ಬಹುತೇಕ ಆ ರೋಡ್ ಆಗಿರೋದ್ರಿಂದ ಜನರಿಗೆ ತುಂಬಾ ಈಸಿ ಓಡಾಡೋದಕ್ಕೆ ಬರೋರಿಗೆ ಅಂತವರಿಗೆ, ಅಂದ್ರೆ ಆ ಭಾಗದ ವಾರ್ಡ್ಗಳಿಗೆ ಹೋಗೋರ್ಗೂ ಕೂಡ ಅನ್ಸುತ್ತೆ. ಆಮೇಲೆ ಈಗ ಪೊಲೀಸ್ ಗ್ರೌಂಡ್ ಇದೆಯಲ್ಲ, ಅದು ಹಿಂಭಾಗನು ಕೂಡ ವಿದ್ಯಾವಾಹಿನಿ ಕಾಲೇಜು, ಕೃಷ್ಣಾನಗರ ಈ ಭಾಗ ಏನಿದೆ ಅದು ಕೂಡ ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ಸೊ ಅಲ್ಲಿನೂ ಕೂಡ, ಯಾಕಂದ್ರೆ ತುಂಬಾ ಹಳೆ ಏರಿಯಾ ಅದನ್ನು, ಸೊ ಅಲ್ಲಿ ಸಮಸ್ಯೆಗಳು, ಯಾಕಂದ್ರೆ ಅಲ್ಲಿ ಸಿಸಿ ರೋಡ್ ಆಗಿದೆ, ಈಗ ಸಾಕಷ್ಟು ಅನುದಾನ ಖರ್ಚು ಮಾಡಿದ್ದೀರಿ, ಅದಕ್ಕೆ ಸಾವಿರಾರು ರೂಪಾಯಿ, ಸಾವಿರಾರು ಏನು ಲಕ್ಷ ಜನಗಳನ್ನು ಖರ್ಚು ಮಾಡಿದ್ದೀರಿ. ಸೊ ಇದ್ರ ಬಗ್ಗೆನೂ ಕೂಡ ಆಗ್ಬೇಕಾಗಿದೆ ಅನ್ನುವಂಥದ್ದು. ವಿದ್ಯಾಯಿನಿ ಕಾಲೇಜ್ರು ತುಂಬಾ ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಅದನ್ನ ಟಾರ್ ರಸ್ತೆ ಮಾಡಿದೀವಿ, ಸಿಸಿ ಚರಂಡಿ ಮಾಡಿದೀವಿ, ಚರಂಡಿ ರೋಡ್ಗಳು ಮಾಡಿಸಿದೀವಿ, ಕಾಮಗಾರಿನ ಮಾಡಿಸ್ತಾ ಇದ್ದೀವಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. 27ನೇ ವಾರ್ಡ್ನ ನಾಗರಿಕರು ಲತಾ ಅಂತ. ಲತಾ ಅವರೇ ನಮಸ್ಕಾರ. ನಮಸ್ಕಾರ. ಎಸ್, ನಮ್ಮ ಜೊತೆ ನಿಮ್ಮ ವಾರ್ಡ್ ಕಾರ್ಪೊರೇಟರ್ ಇದ್ದಾರೆ ಚಂದ್ರಕಲಾ ಅವರು. ಏನನ್ಸುತ್ತೆ ಅವರ ಕಾರ್ಯವೈಖರಿ ಆಗಬಹುದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಹ್ಯಾಂಡಲ್ ಮಾಡಿದ್ದಾಗಿರಬಹುದು, ನೀವು ಒಬ್ಬ ಸಿಟಿಜನ್ ಆಗಿ 27ನೇ ವಾರ್ಡ್ ನ ನಿವಾಸಿಯಾಗಿ ಏನ್ ಹೇಳ್ತೀರಿ? ಓಕೆ, ನಾನು ಆ ವಾರ್ಡಿನ ಒಬ್ಬ ಸಾರ್ವಜನಿಕ ಮಹಿಳೆ ಅಂತ ಹೇಳ್ಬಹುದು. ಮತ್ತೆ ಅವರನ್ನ ಹತ್ತಿರದಿಂದ ನೋಡಿದೀನಿ, ಮೇಡಮ್ನ ತುಂಬಾ ಹತ್ತಿರದಿಂದ ನೋಡಿದೀನಿ. ಅವ್ರ ಕಾರ್ಯವೈಖರಿ ನಮ್ಗೆ
ತುಂಬಾ ಹೆಮ್ಮೆ ಅನ್ಸುತ್ತೆ. 27ನೇ ವಾರ್ಡ್ ಅಲ್ಲಿ ಅವರು ಕೌನ್ಸಿಲರ್ ಆಗೋದು ಆಗಿರೋದು ನಮ್ಗೆ ಒಂಥರ ಹೆಮ್ಮೆ. ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರ ಜೊತೆ ಅವರ ಪತಿಯವರು ಸಹ ಕೈ ಜೋಡಿಸ್ತಿದ್ದಾರೆ, ಅದು ಒಂದು ಹೆಮ್ಮೆ ಅನ್ನಿಸ್ಬೋದು. ಮತ್ತೆ ಅವರು ಕೊರೋನಾ ಟೈಮ್ ಅಲ್ಲಿ ಈ ಫುಡ್ ಕಿಟ್ ಗಳನ್ನ ವಿತರಿಸಿದ್ರು. ಫಸ್ಟ್ ಅಲೆ ಬಂದಾಗ ಫುಡ್ ಕಿಟ್ ಗಳನ್ನ ವಿತರಿಸಿದ್ದಾರೆ, ರೋಡ್ ಗಳನ್ನ ಇದನ್ ಮಾಡಿದ್ದಾರೆ, ಅಂದ್ರೆ ಟಾರ್ ಹಾಕ್ಸೋದಾಗ್ಲಿ, ಮತ್ತೆ ಕಾಮಗಾರಿಗಳು ಯಾವುದೇ ಕಾಮಗಾರಿ ಆಗ್ಲಿ ಎದುರಲ್ಲಿ ನಿಂತು ಇಬ್ರು ಸಹಿತ ಅವ್ರ ಜೊತೆ ಪತಿನೂ ಸೇರ್ಕೊಂಡು ಕೆಲಸವನ್ನ ಮಾಡಿದ್ದಾರೆ. ನಾವು ಹತ್ತರಿಂದ ನೋಡಿದೀನಿ, ಹಂಗಾಗಿ ನಮ್ಮ ವಾರ್ಡ್ ಅಲ್ಲಿ ಅವರು ಕೌನ್ಸಿಲರ್ ಆಗಿರೋದು ನಮ್ಗೊಂಥರ ಹೆಮ್ಮೆ ಅಂತಾನೆ ಹೇಳ್ಬೋದು. ಮತ್ತೆ ಅವರು ಈಗ ವ್ಯಾಕ್ಸಿನೇಷನ್ ಮೊನ್ನೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರು, ಅದರಲ್ಲೂ 27ನೇ ವಾರ್ಡ್ ಅಲ್ಲಿರೋ ಎಲ್ಲಾ ಸಾರ್ವಜನಿಕರು ಬಂದು ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂದ್ಬಿಟ್ಟು ಒಂದು ಅಡ್ವರ್ಟೈಸ್ ಮಾಡಿದ್ರು, ಅದು ನನ್ಗೆ ಒಂಥರ ಇಷ್ಟ ಆಯ್ತು. ಆತರ ಮೆಥಡ್ ಅವರು ಫಾಲೋ ಮಾಡ್ತಿದ್ದಾರೆ. ಮತ್ತೆ ಅವರು ತುಂಬಾ ಅವರು ಆಕ್ಟಿವ್ ಆಗಿರ್ತಾರೆ, ಒಬ್ಬ ಮಹಿಳೆಯಾಗಿ ಅಷ್ಟು ಕೆಲಸ ಮಾಡೋದು ಒಂಥರ ಹೆಮ್ಮೆ ಅಂತ ಅನ್ಸುತ್ತೆ. ನಮ್ಮ ತುಮಕೂರಿನ 27ನೇ ವಾರ್ಡ್ಗೆ ಅವರು ಕೌನ್ಸಿಲರ್ ಆಗಿರೋದು ತುಂಬಾ ಒಂಥರ ಹೆಮ್ಮೆ ಅಂತ ನನಗನ್ಸುತ್ತೆ. ಸೊ ಈಗ ಸಮಸ್ಯೆಗಳು ಅಂತ ಬಂದಾಗ ಲತಾ ಅವರೇ, ಸಮಸ್ಯೆಗಳು ಇದಾವೆ ಇಲ್ಲ ಅಂತ ಇಲ್ಲ, ವಾರ್ಡ್ ಅಲ್ಲಿ ಸಮಸ್ಯೆಗಳು ಇದಾವೆ, ಅದ ಪರಿಹಾರ ಮಾಡೋದಕ್ಕೆ ಅವ್ರು ಎಷ್ಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ಡೇನೆ ಆ ಸಮಸ್ಯೆಗೆ ಪರಿಹಾರ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಒಬ್ಬ ಕೌನ್ಸಿಲರ್ ಆಗಿದ್ಮೇಲೆ ಪ್ರತಿಯೊಬ್ಬರ ಕಾಲನ್ನು ಅಟೆಂಡ್ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟ್. ಕಾಲ್ ಕನೆಕ್ಟ್ ಆಗದೆ ಇಲ್ಲಂತ ಯಾವತ್ತೂ ಸಿಗಲ್ಲ, ಯಾವಾಗ ಫೋನ್ ಮಾಡಿದ್ರು ಅವ್ರು ಪಿಕ್ ಮಾಡ್ತಾರೆ. ನಾನಲ್ಲ, ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಮತ್ತೆ ಅವರು ನೀವ್ ಹೇಳ್ತಾ ಇರೋದು ಕಾಲ್ ಪಿಕ್ ಮಾಡ್ತಾರೆ ಅಂದ್ರೆ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅಲ್ಲಿಗೆ ಪರಿಹಾರ ಆಯ್ತು ಅಂತಾನೆ ಅರ್ಥ ನನ್ನ ಪ್ರಕಾರ. ಯಾಕೆ ಅಂದ್ರೆ ಫೋನೆ ಕಾಲ್ ಕಟ್ ಮಾಡ್ಬಿಡ್ತಾರೆ ಕೆಲವರು. ಹೌದು, ನಿಜ. ಕಾಲ್ ಮಾಡ್ತೀವಿ, MLAಗಳು ಕೆಲವೊಂದ್ಸರಿ ಕಾಲ್ ಪಿಕ್ ಮಾಡಲ್ಲ, ಯಾಕೆಂದ್ರೆ ಅವ್ರ ಬಿಸಿ ಶೆಡ್ಯೂಲ್ ಇರುತ್ತೆ ಎತ್ಕೊಳ್ಳೋದ. ಆದ್ರೆ ಒಬ್ಬ ಸಾರ್ವಜನಿಕ ಅವರು ಫೋನ್ ಮಾಡಿದಾಗ, ಸಾರ್ವಜನಿಕ ವ್ಯಕ್ತಿ ಫೋನ್ ಮಾಡಿದಾಗ ರೆಸ್ಪಾಂಡ್ ಮಾಡೋದು ಇದೆಯಲ್ಲ, ಅದು ದೊಡ್ಡ ಗುಣ ಅಂತ ಹೇಳ್ಬೋದು. ಅವರ ಪತಿನೂ ಅಷ್ಟೇ, ರಾಜುವರು ಪುಟ್ಟರಾಜು ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. ಅವರ ಪತಿ ಪತ್ನಿ ಇಬ್ರು ಸೇರಿ ಜನಸೇವೆಯಲ್ಲಿ ಇದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಇರಲಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದಕ್ಕೆ ಲತಾ ಅವರೇ. ಎಸ್, ಗಂಡ ಹೆಂಡತಿ ಇಬ್ರು ಕೂಡ ಜನಸೇವೆಗೆ ತೊಡಗಿಸ್ಕೊಂಡಿದ್ದೀರಿ, ಬಹಳ ಒಳ್ಳೆ ರೆಸ್ಪಾನ್ಸ್ ಅಂದ್ರೆ ಆ ಕಡೆಯಿಂದ. ಸೊ ಅಂದ್ರೆ ಈ ವಿಚಾರಗಳು ಏನಿದೆ ಅಂತಂದ್ರೆ ನಿಮ್ಗೊಂದ್ ರೀತಿ ಎನರ್ಜಿ ಕೊಡುತ್ತೆ ಅಲ್ವೇ. ನಾವು ಕೆಲಸ ಮಾಡ್ತಾ ಇದೀವಿ, ಜನ ನಮ್ಮನ್ನ ಅಂದ್ರೆ ಗುರುತಿಸಿ ನಮ್ಮನ್ನೇನು ಸನ್ಮಾನ ಮಾಡಬೇಕು ಅಂತಿಲ್ಲ, ನಮ್ಗೆ ಅಟ್ಲೀಸ್ಟ್ ಆ ಮಾತು ಹೇಳ್ತಾರಲ್ಲ ಅವ್ರಿಲ್ಲ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ನಿಮ್ಗೆ ಒಂದ್ ರೀತಿ ಸ್ಫೂರ್ತಿ, ಚೈತನ್ಯ, ನಾನು ಇನ್ನು ಮತ್ತಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ನಿಮ್ಮ ಏರಿಯಾದಲ್ಲಿ ಶಾಲೆಗಳ ಬಗ್ಗೆ ನಾನು ಕೇಳೋಣ ಅಂತ ಅನ್ಕೊಂಡೆ. ಸರ್ಕಾರಿ ಶಾಲೆ ಆಗಿರಬಹುದು, ಅಂಥದ್ದೇನಾದ್ರು ಅಂದ್ರೆ ಗುರುತಿಸುವಂಥದ್ದು, ಅಥವಾ ಸ್ಕೂಲಿಂದ ಹೊರಗಡೆ ಬಂದಂತಹ ಮಕ್ಕಳು ಅಂಥವ್ರು ಏನಾದ್ರೂ ಇದ್ದಾರೆ, ಅಂಥವ್ರು ಗುರುತಿಸುವಂಥದ್ದೇನಾದ್ರು ಆಗಿದೆಯಾ, ಹೇಗೆ ಅಂತ? ಗುರುತಿಸುವಂತ ಕೆಲಸ ಏನ ಆಗಿಲ್ಲ ಸರ್ ಅದು. ಈಗ ಸರ್ಕಾರಿ ಶಾಲೆನಲ್ಲೆಲ್ಲ ಮಕ್ಕಳುಗಳು ಸ್ವಲ್ಪ ಸ್ಟ್ರೆಂತ್ ಕಡಿಮೆನೆ, ಹಂಗಾಗಿ ಪ್ರೈವೇಟ್ ಸ್ಕೂಲ್ಸ್ ಕಾಲೇಜ್ ಜಾಸ್ತಿನೇ ಇದೆ. ಸರ್ಕಾರಿ ಶಾಲೆಗೆ ಯಾರು ಗಮನ ಕೊಡ್ತಾ ಇಲ್ಲ, ಹಂಗಾಗಿ ನಾವು ಸರ್ಕಾರಿ ಶಾಲೆಗೆ ಹೋದಾಗೆಲ್ಲ ಅಲ್ಲೊಂದು ಶಾಲೆ ಇದೆ, ಪೊಲೀಸ್ ಕ್ವಾರ್ಟರ್ಸ್ ಇದೆ, ಹೌದು ಒಂದು ಇದೆ. ಟೀಚರ್ಸ್ ಗಳಿಗೆ ನಾವು ಹೇಳ್ತಾ ಇರ್ತೀವಿ, ಅವರು ಗುರುತಿಸ್ತಾ ಇರ್ತಾರೆ. ನಾವು ಈಗ ಹೇಳ್ತಾ ಇರ್ತೀವಿ, ನೀವು ಹೋಗಿ ಎಲ್ಲಾದ್ರೂ ನೋಡಿ ಗುರುತಿಸಿ ಮಕ್ಕಳನ್ನ ಶಾಲೆ ಕರೆತನ್ನಿ ಅಂತ ಹೇಳ್ತಿದೀವಿ. ಸರ್ಕಾರಿ ಶಾಲೆಗೆ ಹೆಚ್ಚಿನ ಒತ್ತು ಕೊಡಬೇಕು, ಮಕ್ಕಳನ್ನ ಎಲ್ಲ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು, ಗುರುತಿಸಿ ಕರೆ ತರಬೇಕು ಅನ್ನೋದೇ ನಮ್ಮ ಆಸೆ ಇದೆ. ಇನ್ನು ಪಾಲಿಕೆ ಮೇಯರ್ ಅವ್ರು ಹೇಳಿದ್ರು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಆಯುರ್ವೇದಿಕ್ ಮಾತ್ರೆಗಳನ್ನ ಕೊಡ್ತಾ ಇದ್ವಿ ಅನ್ನುವಂಥದ್ದು, ಈ ವಿಚಾರಗಳಿದೆಯಲ್ಲ ಕ್ವಾರಂಟೈನ್ ಆಗಿರಬಹುದು ಅಥವಾ ಹೋಮ್ ಐಸೋಲೇಷನ್ ಎಲ್ಲ ಆಗ್ತಾ ಇತ್ತು, ಕೊನೆಗೆ ಒಂದು ರೂಲ್ಸ್ ಚೇಂಜ್ ಮಾಡಿದ್ರೆ ಇಲ್ಲ ಅವರೆಲ್ಲ ಬಂದು ಕೋವಿಡ್ ಸೆಂಟರ್ಗೆ ಇರಬೇಕು ಅಂತ. ಸೊ ಆ ಜನ ಏನ್ ಹೇಳ್ತಾರೆ, ರೆಸ್ಪಾನ್ಸ್ ಹೆಂಗಿತ್ತು ಅದಕ್ಕೆ? ಕೋವಿಡ್ ಸೆಂಟರ್ಗೆ ಹೋಗಿ ಒಪ್ಕೊಳ್ತಾ ಇದ್ರ ಅಥವಾ ನೀವೇನಾದ್ರೂ ಅವ್ರಿಗೆ ಹೇಳ್ತಾ ಇದ್ರ ಇಲ್ಲ ಈ ರೀತಿ ಮಾಡಬಾರ್ದು ಆ ರೀತಿ ಇರಬೇಕು ಕೋವಿಡ್ ಸೆಂಟರ್ಗೆ ಹೋಗ್ಬೇಕು? ಹೌದು, ನಮ್ಗೆ ಕರೆ ಬರ್ತಾ ಇತ್ತು, ನಮ್ಗೆ ಐಸೋಲೇಷನ್ ಆಗ್ಬೇಕು, ಅವ್ರಿಗೆ ಆಂಬುಲೆನ್ಸ್ ಎಲ್ಲ ಕಳ್ಸಿದೀವಿ, ಬೆಡ್ ಎಲ್ಲ ಕೊಡ್ಸಿದೀವಿ ನಾವು, ಮತ್ತೆ ಅವ್ರಿಗೆ ಮನವರಿಕೆ ಮಾಡಿದೀವಿ, ವ್ಯಾಕ್ಸಿನ್ ತಗೊಳ್ಳೋದಾಗಿರ್ಬೋದು, ಮನೆಯಲ್ಲೇ ಇದ್ದು ಐಸೋಲೇಷನ್ ಆಗಿರ್ಬೋದು, ಮುಂಜಾಗ್ರತೆ ಕ್ರಮ ಹೇಗೆ ಏನ್ ಮಾಡ್ಬೇಕು ಅಂತ ಎಲ್ಲ ನಾವು ಅವ್ರಿಗೆ ತಿಳಿಸಿದೀವಿ. ಓಕೆ, ಒಟ್ಟಾರೆ ಕಾರ್ಯಕ್ರಮದ ಬಗ್ಗೆ ಜೊತೆಗೆ ನಿಮ್ಮ ಒಂದು 27ನೇ ವಾರ್ಡ್ ಏನಿದೆ, ಸೊ ಈ ಒಂದು ಹಂತಕ್ಕೆ ಬಂದಿದೆ ಅಂತ ಅನ್ಕೊಳ್ಳೋಣ,
ಏನಾದರೂ ಒಂದು ಕೆಲಸ ಕಾಮಗಾರಿಗಳು ಒಂದು ಹಂತದಲ್ಲಿ ಇದೆ, ಇನ್ನು ಆಗ್ಬೇಕಾಗಿರೋದು ಸಾಕಷ್ಟು ಇದೆ ಅನ್ನುವಂಥದ್ದು. ಸೊ ಎಷ್ಟು ದಿನಗಳಲ್ಲಿ ಪೂರ್ತಿಗೊಳಿಸ್ತಿರೋ ಅದು ಗೊತ್ತಿಲ್ಲ, ಅವಧಿ ಆಗುತ್ತಾ ಅಲ್ಲಿ ಅನುದಾನ ಸಿಗುತ್ತಾ ಅದು ಗೊತ್ತಿಲ್ಲ, ಬರ್ತಾ ಇದ್ದಾಗೆ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ನಿಮ್ಮದು ಕೂಡ ಅದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಏನಾದರೂ ಇದೆಯಾ? ನನ್ನ ಕನಸು, ನನ್ನ ವಾರ್ಡ್ನಲ್ಲಿ ಇಂಥ ಕನಸಿದೆ ನಂದು, ನಾನು ಅಧಿಕಾರದಲ್ಲಿ ಇರಲಿ ಇರದೇ ಹೋಗಲಿ ನಾನು ಇದನ್ನು ಮಾಡಬೇಕು ಅಂತಂದ್ರೆ ಒಂದು ಕನಸು ಇಟ್ಕೊಂಡಿದ್ರೆ ಹೇಗೆ? ಹೌದು, ಜನ ಕೇಳ್ತಾ ಇರ್ತಾರೆ ಶುದ್ಧ ಕುಡಿಯೋ ನೀರು ಘಟಕ ಸ್ಥಾಪಿಸ್ಬೇಕು ಅಂತ. ಅದಕ್ಕೂ ಈಗಾಗಲೇ ಕಾಮಗಾರಿನ ಕೈಗೊಂಡಿದ್ದೀವಿ, ಕೆಲವೇ ತಿಂಗಳಲ್ಲಿ ನಾವು ಅದನ್ನು ಪೂರ್ಣಗೊಳಿಸ್ತೀವಿ. ಮತ್ತು ರೋಡ್ಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಯಾವುದೇ ಒಂದು ಕಾಮಗಾರಿನ ಪೂರ್ಣಗೊಳಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಓಕೆ, ಈಗ ತುಮಕೂರಿನ ಬೆಳವಣಿಗೆ ನಾನು ಹೇಳ್ತಾ ಇದ್ದೆ ಆಗಲೇ, ತುಂಬ ಬೆಳೀತಾ ಇದೆ ಇವಾಗ ಸಾಕಷ್ಟು. ಮುಂಚೆ ಆದರೆ ಕಣ್ಣಿಗೆ ಕಾಣಿಸೋದು ಅಂದರೆ ಸೋಮೇಶ್ವರಪುರಂನೇ ಡೆಡ್ ಎಂಡ್ ಥರ ಅಂದ್ಕೊಳ್ತಾ ಇದ್ವಿ, ಈಗಿಲ್ಲ. ರಿಂಗ್ ರೋಡಿಂದ ಆಚೆಗೂ ಶಾಲಾ ಕಾಲೇಜುಗಳು, ಜನಜೀವನ ಎಲ್ಲವೂ ಕೂಡ ಬೆಳೀತಾ ಇದೆ. ಬೆಳೀತಾ ಇರುವಂತಹ ತುಮಕೂರಿಗೆ ನೀವು ಏನು ಬೇಡಿಕೆ ಇಡ್ತೀರಿ? ಪಾಲಿಕೆಯಲ್ಲಾಗಬಹುದು, ಶಾಸಕರಿಗಾಗ್ಬೋದು, ಅಥವಾ ಸಂಸದರಿಗಾಗ್ಬೋದು, ಇಂಥ ಕೆಲಸ ಆಗಬೇಕು ವಾರ್ಡ್ಗೆ ಅಂತಲ್ಲ, ಇಡೀ ತುಮಕೂರಿಗೆ ಇಂಥದ್ದು ಆಗಬೇಕಾಗಿದೆ ಅನ್ನೋದಾದರೆ ನೀವು ಏನು ಬೇಡಿಕೆಯನ್ನು ಇಡ್ತೀರಿ ಅಂತ? ಒಳ್ಳೆ ರೋಡ್ಗಳಾಗಬೇಕು, ರಸ್ತೆಗಳು ಪ್ರಮುಖವಾಗಿ ರಸ್ತೆಗಳಾಗಿರ್ಬೇಕು. ಓಕೆ, ಎಸ್. ಕೊರೋನಾ ವಿಚಾರವಾಗಿ, ಯಾಕೆಂದರೆ ವಿಶ್ವಕರ್ ನಾವು ಆಗಲೇ ಹೇಳ್ತಾ ಇದ್ವಿ, ಸೊ ಇಂಥ ಒಂದು ಸಂದರ್ಭ ಏನಿದೆ, ಒಂದು ಕಡೆ ಪುರಪಿತೃ ಅಂದ ತಕ್ಷಣ ಎಲ್ಲವನ್ನೂ ಕೂಡ ಆಲ್ ಆಫ್ ಎ ಸಡನ್ ಮಾಡಲಿಕ್ಕಾಗಲ್ಲ ಅನ್ನೋಂಥದ್ರ ಬಗ್ಗೆ, ಜೊತೆಗೆ ಈಗಾಗಲೇ ಸಾಕಷ್ಟು ನೋಡಿ, ಮೊದಲನೇ ಅಲೆಯಲ್ಲೂ ಕೂಡ ಸಾಕಷ್ಟು ಕಿಟ್ಗಳನ್ನು ಹಂಚಿದ್ದಾರೆ, ಎರಡನೇ ಅಲೆಯಲ್ಲೂ ಕೂಡ ಸಾಕ ಅಂದರೆ ಆ ವಾರ್ಡ್ನಲ್ಲಿ ಏನು ಸಮಸ್ಯೆಗಳಿದೆ ಅದಕ್ಕೆ ಮುಂದೆ ನಿಂತು ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದಿರಿ. ಸೊ ಇನ್ನು ಮುಂದೆ ಗೊತ್ತಿಲ್ಲ, ಇನ್ನು ಯಾವಾಗ ಅನ್ಲಾಕ್ ಆಗುತ್ತೆ ಗೊತ್ತಿಲ್ಲ, ಹಂತ ಹಂತವಾಗಿ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಮಾಧುಸ್ವಾಮಿಯವರು ಕೂಡ ಆ ಮಾತನ್ನು ಹೇಳಿದ್ದಾರೆ, ನೋಡೋಣ 12 ಗಂಟೆವರೆಗೂ ಅನ್ಲಾಕ್ ಅಂದರೆ ಆ ಒಂದು ಸಿಚುವೇಶನನ್ನು ಮಾಡಬಹುದು, ಹಂತ ಹಂತವಾಗಿ ಮಾಡೋಣ ಅಂತ. ತುಮಕೂರು ಏನು ಅನಿಸುತ್ತೆ ನಿಮಗೆ, ಅನ್ಲಾಕ್ ಮಾಡಬಹುದಾ ಅಥವಾ ಈ ಲಾಕ್ಡೌನನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಕೊಡಬೇಕಾ, ಏನು ಅನಿಸುತ್ತೆ ನಿಮಗೆ? ತುಮಕೂರಲ್ಲಿ ಕೇಸಸ್ ಕಡಿಮೆ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಅನ್ಲಾಕ್ ಆದರೂ ಕೂಡ ಜನಗಳು ಜಾಗೃತರಾಗಿರಬೇಕು, ಅಂತರ ಕಾಪಾಡಬೇಕು, ಮಾಸ್ಕ್ ಧರಿಸ್ಬೇಕು ಅಂತ ಜನಗಳ ಹತ್ರ ಮನವಿ ಮಾಡ್ಕೊಳ್ತೀನಿ. ಓಕೆ, ಎಸ್. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ನಮಸ್ತೆ. ಎಸ್ ನಮಸ್ತೆ. ಎಸ್ ಸರ್ ನಮಸ್ತೆ. ನಮಸ್ತೆ ಹೇಳಿ. ನಮಸ್ತೆ, ಒಂದು ಸರ್ಪ್ರೈಸ್ ಕಾಲ್ ಮೇಡಮ್ ನಿಮಗೆ, ತಗೊಳ್ಳೋಣ ಅವ್ರ ಕಾಲ್. ಓಕೆ ಸರ್ ನಮಸ್ತೆ. ಸರ್ ಈಗ ನಮ್ಮ ಜೊತೆ 27ನೇ ವಾರ್ಡ್ನ ಚಂದ್ರಕಲಾ ಅವರಿದ್ದಾರೆ, ಈ ಕಡೆ ಪುಟ್ಟರಾಜ್ ಅವರಿದ್ದಾರೆ. ಸರ್ ಏನು ಹೇಳ್ತೀರಿ, ತಮ್ಮ ಶ್ರೀಮತಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶಂಸೆಯನ್ನು ತೆಗೆದುಕೊಂಡಿದ್ದಾರೆ, ಸಾಕಷ್ಟು ನಾಗರಿಕರು ಹೇಳಿದ್ರು, ಶಾಸಕರು ಹೇಳಿದ್ರು, ತಮ್ಮ ಒಂದು ಸಹಕಾರ ಕೂಡ ಸಾಕಷ್ಟಿದೆ ಅನ್ನೋದನ್ನು ಚಂದ್ರಕಲಾ ಅವರು ಹೇಳ್ತಾ ಇದ್ರಿ ಇಲ್ಲಿ. ಸೊ ಏನನ್ಸುತ್ತೆ ಸರ್? ಹೌದು ಸರ್, ನಮ್ಮ ಶ್ರೀಮತಿಯವರು ತುಂಬಾ ಶ್ರದ್ಧೆ ವಹಿಸಿ ತುಂಬಾ ವಾರ್ಡ್ ಓಡಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎರಡು ಸಮಯದಲ್ಲಿ ನಾನು ಅವರಿಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ, ಜೊತೆಗೆ ಇಬ್ಬರು ಸೇರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಕೊರೋನಾ ಸಮಯದಲ್ಲಿ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಕಿಟ್ಗಳು ವಿತರಣೆ ಆಗಿದೆ, ಮನೆ ಮನೆಗೆ ಆಹಾರಗಳು ತಲುಪ್ತಿದ್ದೀವಿ ಪೇಷಂಟ್ಗಳಿಗೆ. ಈಗ ಯಾರು ಏನೇ ಕೇಳಿದ್ರು ಅವ್ರಿಗೆ ನಾವು ಸಪೋರ್ಟ್ ಮಾಡೋ ರೀತಿಯಲ್ಲಿ ನಾವೊಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನ ರಚಿಸ್ಕೊಂಡಿದ್ದೀವಿ. ನಮ್ಮ ಮಹಾನಗರ ಪಾಲಿಕೆಯಿಂದ ಆರೋಗ್ಯ ಸಮಿತಿ ಮಾಡ್ಕೊಂಡು ಅಲ್ಲಿಂದ ನಾವೇನ್ ಬೇಕೋ ವ್ಯವಸ್ಥೆ ಮಾಡಿವಿ ಜನಗಳಿಗೆ ಅನುಕೂಲ ಮಾಡೋದಕ್ಕೆ. ಎಲ್ಲಾ ತರದಲ್ಲೂ ಅನುಕೂಲ ಮಾಡ್ತಾ ಇದ್ದೀವಿ ಸರ್ ವಾರ್ಡ್ ಅಲ್ಲಿ. ಓಕೆ ಓಕೆ ಸರ್, ಯಾಕೆಂದ್ರೆ ಕೊರೋನಾ ಟೈಮಲ್ಲಿ ಇಂಥ ವಿಚಾರಗಳೇನೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಲ್ವೇ, ದಿನಸಿ ಕೊಡುವಂತ ಅಂದ್ರೆ ಯಾರು ಇಲ್ಲ, ಯಾರಿಗೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ಅಂಥವ್ರನ್ನ ಉಳಿಸುವಂತ ಪ್ರಯತ್ನಗಳಾಗಬೇಕಾಗಿರೋದೆ ಮೊದಲು ಮಾಡಬೇಕು. ಯಾಕೆಂದ್ರೆ ಮೇಡಮ್ ಹೇಳ್ತಾ ಇದ್ರು, ಆಯುರ್ವೇದ ಮಾತ್ರೆಗಳಾಗಿರ್ಬೋದು, ದಿನಸಿ ಕಿಟ್ಗಳಾಗಿರ್ಬೋದು, ರಸ್ತೆ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಆಮೇಲೆ ಈ ಬೀದಿ ನಾಯಿಗಳು ಹಂದಿಗಳ ಸಮಸ್ಯೆ ಸಾಕಷ್ಟು ಇದೆ. ಸೊ ಇದೆಲ್ಲ ಕೂಡ ಹಂತ ಹಂತವಾಗಿ ಲಾಸ್ಟ್ ಇಯರ್ ನಾನು 280 ಕೋಟಿ ಇಟ್ಟಿದ್ವಿ ನಾವು, ನಮ್ಮ ಶ್ರೀಮತಿಯವರು, ನಮ್ಮ ಮಹಾನಗರ ಪಾಲಿಕೆ, ನಮ್ಮ ಆರೋಗ್ಯ ಶಾಖೆ ಶಾಖೆಯವ್ರ ಕಡೆಯಿಂದ ತಮಿಳ್ನಾಡಿಂದ ಯಾರನ್ನ ತರಿಸ್ಬಿಟ್ಟು 280 ಕೋಟಿಗಳು ಇಟ್ಟು ಆಚೆ ಕಳಿಸಿದ್ವಿ ಸರ್. ಓಕೆ, ಹಾಗೆ ಎರಡನೇ ಅಲೆ ಫಸ್ಟ್ನೇ ಅಲೆಯಲ್ಲಿ ಸುಮಾರು 4 ಬಾರಿ ತೀರಾ ಬಡವರನ್ನು ಗುರುತಿಸ್ಬಿಟ್ಟು ದಿನಸಿ ಕಿಟ್ಗಳನ್ನ ಕೊಟ್ಟಿದ್ವಿ ಸರ್. ಆಮೇಲೆ ಯಾವುದೇ ತೊಂದರೆ ಇಲ್ಲದಂಗೆ 24 ಅವರ್ಸ್ 24x7 ನಾನಾಗ್ಲಿ ನಮ್ ಶ್ರೀಮತಿಯವರಲ್ಲಿ ಯಾರೇ ಫೋನ್ ಗಳು ಮಾಡಿದ್ರು ಅಟ್ಲೀಸ್ಟ್ ನಮ್ ಶ್ರೀಮತಿಯವರು ಅಟೆಂಡ್ ಮಾಡ್ತಿದ್ರು, ನಾನಾದ್ರೂ ಅಟೆಂಡ್ ಮಾಡಿ ವಾರ್ಡ್ ಇನ್ ವರ್ಕ್ ಅಂತ 100% ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ ಯಾಕೆ ಅಂದ್ರೆ ನಮ್ಮ ನಾವು ಆರ್ಸಿದ್ದಾರೆ
ನಮ್ಮ ಶ್ರೀಮತಿಯನ್ನ ವಾರ್ಡಿನ ಜನ ಗುರುತಿಸ್ಕೊಟ್ಟು ಹಾಕ್ತಿದ್ದಾರೆ, ಅವ್ರ ಸೇವೆಗೆ ನಮ್ ಗುರಿ. ಖಂಡಿತ ಖಂಡಿತ, ಆ ಕೃತಜ್ಞತೆಗಾದ್ರೂ ಕೆಲಸ ಮಾಡ್ಲೇಬೇಕಲ್ಲ ಸರ್. ಮಾಡ್ತಾ ಇದ್ವಿ ಸರ್, ಅವ್ರು ಗೆಲ್ಸಿರೋದಕ್ಕೆ, ಅವ್ರು ನಮ್ ಓಟ್ ಕೊಟ್ಟು ಗೆಲ್ಸಿದ್ಮೇಲೆ ಅಷ್ಟೊಬ್ರು ಕೆಲಸ ಮಾಡ್ತಿದ್ರು ಹೇಗೆ ಸರ್, ತುಂಬಾ ಕೆಲಸ ಮಾಡ್ತಾ ಇದ್ವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ದಂಪತಿಗಳಿಬ್ರಿಗೂ ಧನ್ಯವಾದ. ಯಾಕೆಂತಂದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಅಂದ್ರೆ ಆ ಜನಸೇವೆಗೆ ಇದ್ದೀರಲ್ಲ ನೀವು, ಸೊ ಅದಕ್ಕೋಸ್ಕರ ಆ ಕೆಲಸ ಹೀಗೆ ಮುಂದುವರಿಲಿ ಅಂತ. ನಗರ ಸಭಾ ಸದಸ್ಯ ನನಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ, ನಾನು ಕೌನ್ಸಿಲರ್ ಶಿರಾದಲ್ಲಿ ಕೌನ್ಸಿಲರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ ಅದ್ರ ಬಗ್ಗೆ. ಖಂಡಿತ, ಅವ್ರ ಸಪೋರ್ಟಿವ್ ಆಗಿ ನೀವು ಯಾವಾಗ್ಲೂ ಇರಿ, ಜೊತೆಗೆ ನಾಗರಿಕರ ಜೊತೆಗೂ ಕೂಡ ಯಾವಾಗ್ಲೂ ಇರಿ ಅಂತ ಹೇಳ್ತಾ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದಕ್ಕೆ. ಎಸ್, ಚಂದ್ರಕಲ ಅವರೇ, ಪುಟ್ಟರಾಜ್ ಅವರು ಹೇಳ್ತಾ ಅಂದ್ರೆ ಅವ್ರಿಗೂ ಸಾಕಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇದೆ, ಅದಕ್ಕೆ ಸಮಸ್ಯೆಗಳು ಏನು ಅಂತ ಗೊತ್ತಾಗುತ್ತೆ ಸಡನ್ ಆಗಿ. ನಿಮಗೂ ಅವರು ಕೋಆಪರೇಟ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಹೆಂಗೆ ಪುಟ್ಟರಾಜ್ ಅವರು ನಿಮ್ಮ ಪತಿಯಾಗಿ ಹೇಗೆ ಮಕ್ಕಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ನಿಮ್ಮ ಕುಟುಂಬದಲ್ಲಿ ಹೇಗಿದೆ ನಿಮಗೆ ಸಪೋರ್ಟ್ ಅಂತ? ತುಂಬಾ ಸಪೋರ್ಟ್ ಇದೆ, ಯಜಮಾನ್ರದಾಗಿರ್ಬೋದು, ಮಕ್ಕಳದೆಲ್ಲ ಆಗಿರ್ಬೋದು, ತುಂಬಾ ಅವ್ರಿಗೂ ಆಸೆ ಸಮಾಜ ಸೇವೆ ಮಾಡ್ಬೇಕು, ಜನ ಸೇವೆ ಮಾಡ್ಬೇಕು ಅಂತ ಹೇಳಿ ಅವರ ಸ್ಫೂರ್ತಿ. ಮತ್ತೆ ಮಕ್ಕಳು ಸಹ ತುಂಬಾ ಸಹಕರಿಸ್ತಾ ಇದ್ದಾರೆ. ಓಕೆ, ಈ ಸಹಕಾರ ಮತ್ತು ಕುಟುಂಬದ ಸಹಕಾರ ಮತ್ತು ಜನರ ಸಹಕಾರ ಯಾವಾಗಲೂ ನಿಮ್ಮಲ್ಲಿ ಹೀಗೆ ಇರಲಿ. ಸೊ ನಿಮ್ಮ ಏನು ವಾರ್ಡ್ನಲ್ಲಿ ಸಮಸ್ಯೆಗಳಿದೆ ಎಲ್ಲವೂ ಕೂಡ ಬೇಗ ಬಗೆಹರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಎಸ್, ವೀಕ್ಷಕರೇ ನೋಡಿದ್ರಿ, 27ನೇ ವಾರ್ಡ್ನ ಈ ಒಂದು ಪುರಪಿತೃವನ್ನು ನಾವು ಮಾತನಾಡಿಸಿದ್ವಿ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಶಿಸ್ತಾ ಇರೋವಂಥದ್ದು ಒಂದೇ ಅಂದರೆ ತುಮಕೂರು ಉದ್ಧಾರ ಆಗಬೇಕು, ತುಮಕೂರು ಅಭಿವೃದ್ಧಿ ಆಗಬೇಕು, ತುಮಕೂರು ನಗರ ಸ್ವಚ್ಛವಾಗಬೇಕು, ಸ್ವಚ್ಛ ತುಮಕೂರು ಆಗಬೇಕು, ಸ್ವಚ್ಛ ಮನಸ್ಸಿಗರ ತುಮಕೂರು ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ರೆ ನಮ್ಮ ತುಮಕೂರನ್ನು ನಂಬರ್ 1 ಜಿಲ್ಲೆಯನ್ನಾಗಿ, ನಂಬರ್ 1 ನಗರವನ್ನಾಗಿ ಖಂಡಿತ ಮಾಡಬಹುದು. ಸೊ ಈ ನಿಟ್ಟಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ, ಆ ಅನುಮಾನಗಳ ಪಡೋದೇ ಬೇಡ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.